ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ನಮಸ್ಕಾರ ವೀಕ್ಷಕರೇ ಈ ಹೊತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಇವರು ಪ್ರಾಣ ರಕ್ಷಕರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಬೇರೆಯವರ ಪ್ರಾಣವನ್ನು ರಕ್ಷಿಸುವ ಕಾರ್ಯದಲ್ಲಿ ಮಗ್ನರಾಗಿಬಿಡ್ತಾರೆ ಅವರ ಕೆಲಸವೇ ಇಂಥದ್ದೇ ಈ ಹೊತ್ತಿನಲ್ಲಿ ನಮ್ಮ ಜೊತೆ ದೂರದ ಮಂಗಳೂರಿನಿಂದ ಬಂದು ಸೇರಿಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಈ ಹೊತ್ತಿನಲ್ಲಿ ನಾನು ನೆನಪು ಮಾಡ್ಕೊಳ್ಬೇಕಾದದ್ದು ಎರಡು ಮೂರು ದಿನದ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತಹ ಬಹಳ ದೊಡ್ಡ ದುರಂತ ಮತ್ತು ಅನಾಹುತದ ಬಗ್ಗೆ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದ ಸುದ್ದಿಯಾಗಿರುವಂತಹ ಈ ವಿಚಾರ ವಿಷಯ ಏನು ಅಂತಂದರೆ ನೀವು ಗಮನಿಸಿರ್ತೀರಿ ಖ್ಯಾತ ಕಳನಟರಾದಂತಹ ಅನಿಲ್ ಮತ್ತು ಉದಯ್ ಅವರು ಒಂದು ಸ್ಟಂಟ್ ಮಾಡೋದಕ್ಕೆ ಹೋಗಿ ಮೇಲಿನಿಂದ ಹೆಲಿಕಾಪ್ಟರ್ನಿಂದ ಹಾರಿ ತಿಪ್ಪ ಹಳ್ಳಿ ಕೆರೆಯಲ್ಲಿ ಮುಳುಗಿಬಿಡ್ತಾರೆ ನಂತರ ಎರಡು ದಿನದ ನಂತರ ಅವರ ದೇಹ ಸಿಕ್ಕಿಬಿಡ್ತದೆ ಆ ದೇಹವನ್ನು ಹುಡುಕೋದರಲ್ಲಿ ಈ ಮಂಗಳೂರಿಗರ ಪಾತ್ರ ಪ್ರಮುಖವಾದದ್ದಾಗಿರ್ತದೆ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಂಗಳೂರಿನಿಂದ ಬಂದಿದ್ದಾರೆ ಈ ಸಾಹಸಿಗರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ ಜಾವೇದ್ ಮತ್ತು ಮೊಹಮ್ಮದ್ ವಾಸಿಂ ಇಬ್ಬರಿಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಾನು ಜಾವೇದ್ ಅವರಿಂದ ಶುರು ಮಾಡ್ಲಾ ವಾಸಿಮ್ ಅವರಿಂದ ಶುರು ಮಾಡ್ಲಾ ದೊಡ್ಡವ್ರ ಅವ್ರು ನಿಮ್ ನಮಸ್ಕಾರ ವಾಸಿಮ್ ಅವರೇ ಏನು ನಿಮ್ಮ ಟೀಮ್ ಎಷ್ಟು ಜನರ ಟೀಮ್ ಇದು ನಮ್ದೊಂದು ಐದು ಜನ ತಂಡ ಇದು ಐದು ಜನರ ಟೀಮ್ ಓಕೆ ಯಾರಲ್ಲ ನೀವೆಲ್ಲ ನಾನು ಮೊಹಮ್ಮದ್ ವಾಸಿಮ್ ಮತ್ತು ಜಾವೇದ್ ಒಂದು ನಮ್ಮ ಒಂದು ಒಳ್ಳೆಯ ಡ್ರೈವರ್ ಮತ್ತು ಜಾಕಿರ್ ಹುಸೇನ್ ಓಕೆ ಮತ್ತೆ ಸಾದಿಕ್ ಓಕೆ ಅಲ್ಲ ಡ್ರೈವರ್ ಮತ್ತು ನಮ್ಗೆ ಒಂದು ಸಹಕಾರ ಕೊಡುವ ಒಂದು ಹಸನ್ ಅಂತ ಇದ್ರು ಓಕೆ ಓಕೆ ಒಂಚೂರ್ ಗಟ್ಟಿ ಜೋರಾಗಿ ಮಾತಾಡಿ ಹಾ ನೋವಾಗಿದೆ ಹೌದೌದು ಹೌದು ವೀಕ್ಷಕರ ಇವರು ಮಂಗ್ಳೂರ್ನಲ್ಲಿ ಇದೀಗ ಇಲ್ಲಿ ಮಂಗ್ಳೂರಿನಲ್ಲಂತೂ ಚಳಿ ಶುರುವಾಗಿದೆ ಬ್ಯಾಂಗ್ಳೂರ್ನಲ್ಲಿ ಇದಕ್ಕಿಂತ ಡಬ್ಬಲ್ ಚಳಿ ಖಂಡಿತವಾಗಿಯೂ ಇದ್ದೇ ಇರ್ತದೆ ಆ ಚಳಿನಲ್ಲಿ ಹೋಗಿ ಆ ಕೆರೆಯಲ್ಲಿ ಇವರು ಇಳಿದು ಅನಿಲ್ ಮತ್ತು ಉದಯ್ ಅವರ ದೇಹವನ್ನು ಹುಡುಕೋದ್ರಲ್ಲಿ ಇವರ ಪಾತ್ರ ಎಷ್ಟು ಮುಖ್ಯವಾಗಿತ್ತು ಅದಕ್ಕೆ ಅದ್ರ ಜೊತೆಗೆ ಒಂದು ಮೂರು ತಿಂಗಳ ಹಿಂದೆ ಉಡುಪಿಯಲ್ಲಿ ನಡೆದಂತಹ ಸೆನ್ಸೇಷನಲ್ ಭಾಸ್ಕರ್ ಶೆಟ್ಟಿ ಅವರ ಕೊಲೆ ಪ್ರಕರಣದ ತನಿಖೆಯಲ್ಲೂ ಕೂಡ ಸಿ ಐ ಡಿ ಅವರಿಗೆ ಇವರು ಸಾಕಷ್ಟು ರೀತಿಯಲ್ಲಿ ನೆರವಾಗಿದ್ದಾರೆ ಅವರ ಮೂಳೆಯನ್ನು ಹುಡುಕುವ ವಿಚಾರವಾಗಿ ಇವರು ಇವರ ತಂಡ ಅದರಲ್ಲಿ ಆ ಕಾರ್ಯಾಚರಣೆಯಲ್ಲೂ ಕೂಡ ಭಾಗವಹಿಸಿತ್ತು ಆ ಮೂಳೆಯನ್ನು ಕೂಡ ಇವರೇ ಹುಡುಕಿಕೊಟ್ಟಿದ್ದು ಅದೆಲ್ಲದರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ಮಾತಾಡೋಣ ತುಂಬಾ ಕಷ್ಟಪಟ್ಟಿದ್ದೀರಿ ನೀವು ಇಲ್ಲಿ ತನಕ ಮೊದಲು ದೂರದಿಂದ ಇಲ್ಲಿ ತನಕ ಬಂದಿದ್ದ ನಿಮಗೆ ತುಂಬಾ ತುಂಬಾ ಧನ್ಯವಾದ ಮತ್ತು ಅಭಿನಂದನೆಗಳು ಎಲ್ಲ ಒಂದ್ ಕಡೆಯಲ್ಲಿ ಸನ್ಮಾನ ಕೂಡ ಆಯ್ತು ನಿಮಗೆ ಎಲ್ಲಿ ಏನು ಈಗ ಜಸ್ಟ್ ಮುಕ್ಸಿ ಕ್ಷೇತ್ರದ ಎಂಟನೇ ಬ್ಲಾಕ್ ತಮ್ಮನವರು ನಿಮಗೆ ಸನ್ಮಾನ ಸ್ಪೆಷಲಿ ನಿಮಗೋಸ್ಕರನೇ ಆ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಗ್ರೀನ್ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರಿದ್ರು ಎಂಟನೇ ಬ್ಲಾಕ್ ಅವರ ಜೊತೆ ಕೂಡಿ ನಮ್ಗೊಂದು ಸನ್ಮಾನ ತುರ್ತು ನಾವೇ ಒಂದು ಫಸ್ಟ್ವರೆಗೆ ಮಾಡ್ಬೇಕೆಂದು ಅವರೊಂದು ಯೋಚನೆ ಯೋಚನೆ ಬೇಡ ಅಂತ ತುರ್ತು ಒಂದು ಒಳ್ಳೆ ಖುಷಿ ಆಯ್ತು ಮಾಡಿದ ಬಹುಶಃ ಮಾಡ್ತಾರೆ ಅಂತ ಹೇಳಿದ್ರು ಅವ್ರ ಅವರೇನೋ ಒಂದು ಸಮಸ್ಯೆಯಲ್ಲಿ ಹೋಗಿದ್ದಾರೆ ಬಟ್ ನಾಳೆ ನಾಲ್ಕು ಬಂದು ನಮ್ಗೆ ಖಂಡಿತ ಅವರು ಕೂಡ ಒಂದು ಇದು ನಿಮ್ಮನ್ನ ಅಂತ ಒಂದು ಮಾತು ಕೊಟ್ಟಿದ್ದಾರೆ ನಾವೊಂದು ಗುರ್ಸ್ತದೆ ಅಲ್ಲ ಸರ್ ನಮ್ಗೆ ಒಂದು ತುಂಬಾ ಹಿಂಸೆ ಆಗಿದೆ ಯಾಕೆಂದ್ರೆ ನಾವೆಷ್ಟು ಸಹಕರಿಸ್ತೇವೆ ಎಲ್ಲ ಸರ್ಕಾರಕ್ಕೆ ಎಷ್ಟು ಎಲ್ಲ ನೆಲ್ಲಿ ಅನಾಹುತ ಬಾಡಿ ಸಿಕ್ಕಲಿಲ್ಲ ಆದರೆ ನಾವು ಹೋಗಿ ಅದನ್ನು ಮಾಡಿ ಕೊಡ್ತೇವೆ ಬಟ್ ನಾವು ಹೋದ ಸಂದರ್ಭದಲ್ಲಿ ಕೆಲವು ಕಡೆಯಲ್ಲಿ ನಮಗೆ ಒಂದು ಕೆಲವು ನೋವು ಕೂಡ ಆಗಿದೆ ಮತ್ತೆ ತುಂಬಾ ನಮಗೆ ಎಲ್ಲ ಅದು ನಮಗೆ ಗೊತ್ತು ಬಟ್ ಏನು ನಮಗೆ ಮುಂದಿನ ಸಹಕಾರದಲ್ಲಿ ಅಂತ ಏನು ಅಂತ ನಾವು ತಮ್ಮತ್ರ ವಿನಂತಿ ಮಾಡ್ತೇವೆ ಸರ್ ಖಂಡಿತ ಏನು 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 ಕಷ್ಟಪಟ್ಟಿದ್ದೀರಾ ಅದು ಬೇಡ ಆ ವಿಷಯಕ್ಕೆ ನಾನು ಬರ್ತೇನೆ ಆ ವಿಷಯಕ್ಕೆ ನಾನು ಬರ್ತೇನೆ ಮೂಲ ನಾವು ಮೂಲ ವೃತ್ತಿ ಡೈವಿಂಗ್ ಕೆಲಸ ನಮ್ಮ ನಮ್ಮ ಮನೆ ಹಿಂದೆ ಕಡೆ ಎರಡು ಶಿಪ್ಪುಗಳು ಮುಳುಗಿರ್ತದೆ ಅದು ಒಂದು ಶಿಪ್ ಮುಂಚೆ ಮುಳುಗಿದೆ ಅದು ಮತ್ತೊಂದು ಶಿಪ್ ಮುಳುಗುವಾಗ ಅದ್ರಲ್ಲಿ ಇಪ್ಪತ್ತಾರು ಜನ ಇದ್ರು ಅದು ಎಲ್ಲ ಲಂಡನ್ಗರು ನಮ್ಮ ದೇಶಕ್ಕೆ ಅವರು ಅತಿಥಿ ಕಲ್ಲಂದ ಹೇಳ್ಬಹುದು ಆ ಹೊತ್ತಿನ ಅಲ್ಲಿ ಮುಳುಗುವ ಸಂದರ್ಭದಲ್ಲಿ ನಾವು ಅಲ್ಲಿ ಪ್ರೆಸೆಂಟ್ ಇದ್ದೆ ಮತ್ತು ನಮ್ಮ ಠಾಣೆಯಲ್ಲ ಇದ್ರು ಮತ್ತೆ ಅಲ್ಲಿ ಎಲ್ಲ ವೀಕ್ಷಕರ ಒಂದು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಬಟ್ ಅಲ್ಲಿ ಹೋಗಲಿಕ್ಕೆ ಅಂತ ಅಲ್ಲಿ ಎಂತ ಯಾರಿಗೂ ಕೂಡ ಆಗುದಿಲ್ಲ ಹೆಲಿಕಾಪ್ಟರ್ ಕೂಡ ಅಲ್ಲಿ ಇದು ಮಾಡಿದ್ರೆ ಪ್ರಯೋಜನ ಆಗಲ್ಲ ಅಂತ ಒಂದು ಸಿಚುವೇಶನ್ ಇತ್ತು ನಮ್ಗೆ ಎಷ್ಟೋ ಹಣದ ತೋರಿಸಿದ್ರು ಹೋಗಿ ನೀವೊಂದು ರೋಪ್ ಕೊಡಿ ಅಂತ ಬಟ್ ನಾವ್ ಹೋಗ್ಲಿಲ್ಲ ಯಾಕೆಂದ್ರೆ ಅಂತ ಒಂದು ಸಿಚುವೇಶನ್ ಇತ್ತು ಇವರೆಲ್ಲ ನೀರಿಗೆ ಹಾರಿದ ನಂತರ ನಾವು ಒಂದು ಹಣದ ಲೆಕ್ಕಿಸದೆ ನಾವು ಹೋಗಿ ಆರು ಜನರಲ್ಲಿ ಇಪ್ಪತ್ ಮೂರು ಜನರನ್ನು ರಕ್ಷಿಸಿದ್ದೇವೆ ಇದು ಯಾವಾಗ ಯಾವಾಗ ತೌಸಂಡ್ ಸೆವೆನ್ ಅಲ್ಲಿ ಆದ ಇನ್ಸಿಡೆಂಟ್ ಮೊದಲು ನೀವು ರಕ್ಷಣೆ ಒಂದು ಇದು ಮೊದಲು ನಾವು ನಮ್ದೇ ಒಂದು ನಂದೇ ಸ್ವಂತ ಚಿಕ್ಕಮ್ಮನ ಮಗ ನಮ್ಮ ಅಣ್ಣ ಇಕ್ಬಾಲ್ ಮತ್ತು ಖಾಲಿದ್ ಮಧುಕರ್ ಅಂತ ಮೂರು ಜನ ವಾಷಿಂಗ್ ಬನ್ ನಲ್ಲಿ ನಾವು ಕಸಬು ನಡೆಸುವಾಗ ಅವರು ತೀರ್ಕೊಂಡೋದ್ರು ಅದು ನಾವು ಮೊದಲು ಮಾಡಿದ ಇನ್ಸಿಡೆಂಟ್ ನಮ್ಮ ಊರಲ್ಲಿ ಅದು ನಮ್ದು ಮೊದಲು ಮಾಡಿದ ಇನ್ಸಿಡೆಂಟ್ ಅದು ನಾವು ಮರೆಯೋಕ್ಕಾಗಲ್ಲ ಅದು ನಂತರ ನಾವು ಎಷ್ಟೋ ಬಾಡಿಗಳು ಟ್ರೆಸ್ ಮಾಡಿದೆ ಒಂದು ನಮ್ಮ ಒಟ್ಟಿಗೆ ಹೋಗಿ ದುಡಿದವರು ಒಟ್ಟಿಗೆ ಹೋಗಿ ನಾವೆಲ್ಲ ವಾಪಸ್ ಬಂದೆ ಅವರು ಬರಲಿಲ್ಲ ಏನೋ ಇವ್ರಿಗೇನೋ ಸ್ವಲ್ಪ ಇದು ಇದು ಬಂದ ನಾವು ಬಂದೇವೆ ಇವ್ರು ಬರ್ಲೇ ಇಲ್ಲ ಬರ್ಲೇ ಇಲ್ಲ ಅಂತ ಬರ್ಲೇ ಇಲ್ಲ ಮತ್ತೆಲ್ಲ ಡೌಟ್ ಐತಿ ಅವ್ರ ಯಾರಿಗೆಲ್ಲ ನಮ್ಮ ಜೊತೆ ಬಂದವರು ಯಾರು ಬರ್ಲಿಲ್ಲ ವಾಪಸ್ ಹೋಗಿ ನೋಡುವಾಗ ನಮಗೊಂದು ಒಂದು ಆಘಾತದ ಒಂದು ಸುದ್ದಿ ಕೇಳಿ ಬಂತು ಹೀಗೆ ಅಂತ ಯಾಕೆ ನಮ್ಮಲ್ಲಿ ಒಬ್ಬರು ಇದ್ರು ಸಾಧಿಕ್ ಅಂತ ಅದ್ರ ಎಫೆಕ್ಟ್ ಅವ್ರಿಗೆ ಸ್ವಲ್ಪ ಆಗಿದೆ ಅವರು ಬಟ್ ಒಂದು ಗುಟ್ಕಾ ಅವನು ಯೂಸ್ ಮಾಡೋದು ಅಂತ ಆ ವಿಷಗಾಲಿ ಅವ್ರಿಗೇನು ಅಷ್ಟು ಪಾಯಿಸನ್ ಅಲ್ಲಿಲ್ಲ ಬಟ್ ಈ ಮೂರು ಜನ ಅವರೇನು ಬಾಯಲೇನೂ ಆಗ್ಲಿಲ್ಲ ಹೋಗುಲ್ಲ ರೀತಿ ಏನಿಲ್ಲ ಬರೀ ಬಂದದ್ದಲ್ಲ ನುಂಗೋದೆ ಒಂದು ಸ್ಟೈಲ್ ಅವರು ಹೊಂದಿದ್ದಿತ್ತು ಎಂತ ಬಂದು ಒಂದು ನುಂಗುದಿ ಇವರು ಉಸಿರು ತೆಗುವಾಗ ಮೇಲಿಂದ ಉಸಿರು ಕಟ್ಟಿ ಬೇವಸಾಗಿ ಕೆಳಗೆ ಹೋದ್ರು

ಎಲ್ಲ ಮಾಡೋದು ಡೈವಿಂಗ್ ಅಸ್ವಿ ನಾವು ಎಲ್ಲ ಇದ್ದೇ ಯಾವುದು ನೀರಲ್ಲಿ ಏನು ಕೆಲಸ ನೀರಲ್ಲಿ ಏನಾಗ್ತದೆ ಅದೆಲ್ಲ ನಾವು ಮಾಡ್ತೇವೆ ಒಂದು ಬೋಟ್ ಸಹ ಇದ್ದರೆ ನಮಗೆ ಬರ್ತದೆ ನಾವು ಅದನ್ನು ಕೆಲಸ ಮಾಡ್ತೇವೆ ಎಷ್ಟು ವರ್ಷದ ಹಿಂದೆ ಇದನ್ನ ಶುರು ಮಾಡ್ಕೊಂಡ್ರೆ ನಾವು ಒಂದು ಹತ್ತು ವರ್ಷದಿಂದ ಈ ಕೆಲಸ ಮಾಡ್ತೇವೆ ಎರಡು ಸಾವಿರದ ಆರಲ್ಲಿ ಆರಲ್ಲಿ ಅವ್ರದ್ದು ಏನು ಇವರು ವಾಸಿಮೇನ್ ಇನ್ಸಿಡೆಂಟ್ ಹೇಳಿದ್ರಲ್ಲ ಆ ಇನ್ಸಿಡೆಂಟ್ ಅಲ್ಲಿ ನೀವು ಇದ್ರೆ ಆ ಇನ್ಸಿಡೆಂಟ್ ಅಲ್ಲಿ ನಾವು ಇದ್ದೇವೆ ನಾನು ಅವೇ ಅವತ್ತೇ ನಾವು ಫಸ್ಟ್ ಟೈಮ್ ನಾವು ಇದು ಈಗ ಈಗ ಆಯ್ತು ಈಗ ವಾಸಿಮ ಹೇಳಿದ್ರಲ್ಲ ಆ ತರ ಆಗಿತ್ತು ಆಮೇಲೆ ನಾವು ಹೋಗಿ ಆ ಎರಡು ಡೆಡ್ ಬಾಡಿ ನಾವು ತೆಗೆದಿದ್ದೆ ಅದು ಫಸ್ಟ್ ಟೈಮ್ ನಮ್ದು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಡೆಡ್ ಬಾಡಿ ತೆಗೆದು ಫಸ್ಟ್ ಟೈಮ್ ಆಮೇಲೆ ನಮ್ಗೆಲ್ಲ ಇದೇ ಆಗಿತ್ತು ಅದರಲ್ಲಿ ಓಕೆ 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 ರೈಟ್ ಇವರು ಜೀವನನೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ ನಾವು ಗಮನಿಸಬೇಕಾಗ್ತದೆ ಇವರು ಡೈವಿಂಗ್ ಕೆಲಸವನ್ನು ಮಾಡ್ತಾರೆ ಅಲ್ಲಿ ನೀರಿನಲ್ಲಿ ಆದಂತಹ ಅನಾಹುತಗಳು ಏನೇ ಇದ್ರು ಕೂಡ ಮೊದಲು ಇವರಿಗೆ ದೂರವಾಣಿ ಕರೆ ಬರ್ತದೆ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಅಥವಾ ಸಾರ್ವಜನಿಕರಿಂದ ಆಗಿರಬಹುದು ನಂತರ ಇವರು ಆ ನೀರಿಗಿಳಿದು ಅಲ್ಲಿ ನಡಿಬೇಕಾದಂಥ ಎಲ್ಲ ಕೆಲಸವನ್ನು ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಸರಾಗವಾಗಿ ಮಾಡಿಕೊಡ್ತಾರೆ ಅವರು ಕಾರ್ಯಕ್ರಮದ ಶುರುವಲ್ಲೇ ವಾಸಿಮ್ ಅವರು ಬಹಳ ದುಃಖದಿಂದ ಮಾತನಾಡಿದರು ಆ ವಿಷಯಕ್ಕೆ ನಾನು ಬರ್ತೇನೆ ಸ್ವಲ್ಪ ಹೊತ್ತಿನ ನಂತರ ಈಗ ನೀವೆಲ್ಲರೂ ಕೂಡ ಇರೋದೀಗ ತಣ್ಣೀರ್ ಬಾವಿನ ಬೀಚ್ ನಲ್ಲೇ ತಣ್ಣೀರ್ ಬಾವಿ ಡೈಲಿ ಕೆಲಸ ನೀವು ಅಲ್ಲೇ ಇರ್ತೀರಿ ಯಾರ್ಯಾರು ಬೀಚ್ಗೆ ಬರ್ತಾರೆ ಅವ್ರನ್ನ ಕಾಯೋದೆ ನಿಮ್ ಕೆಲಸ ಯಾರು ನಾವು ಸಮುದ್ರ ಕಡೆ ಕುತ್ಕೊಳ್ತಾ ನಾವು ಕೆಲಸ ಸಹ ಮಾಡ್ತೇವೆ ಅಲ್ಲಿ ಏನು ಎಷ್ಟು ಇನ್ಸರ್ಟ್ ಆಗ್ತದೆ ಆದರೂ ಸಹ ನಮಗೆ ನಾವು ಎಷ್ಟು ಜನ ಸೇಫ್ಟ್ ಸಹ ಮಾಡಿದ್ದೇವೆ ನಾವು ಅಲ್ಲಿಂದ ಎಲ್ ಎಸ್ ಎಸ್ ಕಾಲೇಜ್ ಹತ್ತು ಜನ ಒಂದು ಈಜೆ ಈಜಾಡ್ಕೊಂಡು ಹೋಗುವಾಗ ಅವರು ಇದಾಗಿದ್ರು ಆಮೇಲೆ ನಾವು ಹೋಗಿ ಅವರನ್ನು ಸೇಫ್ ಮಾಡಿದ್ದು ಒಂಬತ್ತು ಜನ ಸುಲಿ ಅಂತ ಹೇಳ್ಬಹುದು ಅದೊಂದು ಸುಲಿ ಅಂತ ಹೇಳ್ಬಹುದು ಅದೊಂದು ತುಳು ಭಾಷೆಯಲ್ಲಿ ಅದೊಂದು ಕೊಜಪ್ಪ ಅಂತ ಹೇಳ್ತಾರೆ ಸುಲಿ ಅದು ಕನ್ನಡದಲ್ಲಿ ಸುಳಿ ಅಂತ ಹೇಳ್ಬಹುದು ಅದು ಮಳೆಗಾಲ ದಿವಸ ಸುಲಿ ಬಟ್ ಅದು ದೊಡ್ಡ ಗಾತ್ರದ ಒಂದು ಹಳೆ ಬಂತು ಹತ್ತು ಜನ ಕೊಚ್ಕೊಂಡು ಹೋಯ್ತು ಆಗ ಇವರು ಕೊಚ್ಕೊಂಡು ಹೋಗುವಾಗ ನಾವು ಮಧ್ಯದ ಭಾಗದಲ್ಲಿ ನಾವು ಇದ್ದೇವೆ ಸಮುದ್ರದಲ್ಲಿ ಒಂದು ಕಿಲೋಮೀಟರ್ ಹೋಗಿದ್ದೇವೆ ಅಲ್ಲಿ ಹೋಗಿ ಇವರು ಪ್ರಾಣ ರಕ್ಷಣೆ ಮಾಡಲಿಕ್ಕೆ ನಾವು ಅಲ್ಲಿಂದ ಜಿಗಿದು ಬಂದು ಒಂಬತ್ತು ಜನವನ್ನು ರಕ್ಷಿಸಿದ್ದೇವೆ ಬೇಸರ ಆಯ್ತು ಅಂದ್ರೆ ಒಬ್ಬನನ್ನು ರಕ್ಷಿಸಿ ನಮ್ಮ ಕಣ್ಣು ಮುಂದೆ ಅವನ ಪ್ರಾಣವಾಯ್ತು ಯಾಕೆಂದ್ರೆ ಒಬ್ಬೊಬ್ಬರನ್ನು ನಾವು ಮೂರ್ ಮೂರು ಜನ ನಮ್ಮ ಕೂಡ ನಮ್ದು ಕೂಡ ಅಷ್ಟೇ ಅವರು ಇದು ಮಾಡಿದ್ರು ಬಂದು ನಮ್ಮ ಕುತ್ತಿಗೆಯನ್ನಲ್ಲಿ ಇಡಿದ್ರು ಕುತ್ತಿಗೆಯಲ್ಲಿ ಇಡುವಾಗ ನಮಗೆ ಕೂಡ ಒಂದು ಟೆನ್ಷನ್ ಆಯ್ತು ಮತ್ತೆ ನೀರಲ್ಲಿ ನಮಗೆ ಕೂಡ ಎಂತ ಸೇಫ್ಟಿ ಕೂಡ ಇಲ್ಲ ನಾವು ಬರೇ ಬರೀ ಮೈಯಲ್ಲಿ ಇದ್ದದ್ದು ಒಂದು ಥರ್ಮಕೋಲ್ ಅಂತದ್ದು ಏನು ಅಂತ ಲೈಫ್ ಜಾಕೆಟ್ ಬಿಡಿ ಎಂತ ಒಂದು ಸಾಮಾನ ಇರಲಿಲ್ಲ ನಮ್ಮ ಕೈಯಲ್ಲಿ ಬಟ್ ಅದ್ರಲ್ಲಿ ನಾವು ಅವರನ್ನೆಲ್ಲ ಪ್ರಾಣ ರಕ್ಷಿಸ ಮಾಡಿದೆ ಮತ್ತೆ ಮೊನ್ನೆ ಮೊನ್ನೆ ಕೂಡ ನಾವು ಒಂದು ಎರಡು ಇಬ್ಬರು ಜನಿಗೆ ಒಂದು ಇಬ್ಬರನ್ನು ರಕ್ಷಿಸಿದೆ ಮೊನ್ನೆ ಮೊನ್ನೆ ಇದೆಲ್ಲ ಬರೀ ಟ್ಯಾಂಕ್ಸ್ ಅಲ್ಲಿ ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರಲ್ಲಿ ಒಬ್ಬ ಬಂದವರನ್ನು ಬೆಂಗಳೂರಿಂದ ಬಂದಿದ್ರು ತಣ್ಣೀರ್ ಬಾವಿಗೆ ಡೈಲಿ ಎಷ್ಟು ಜನ ಬರ್ತಾರೆ ಇವರೇ ಬೀಚ್ಗೆ ಈಗ ಬಾವಿಯಲ್ಲಿ ಒಂದು ಆದಿತ್ಯವಾರ ಸಂಡೇ ಸಂಡೆ ಆಗುವ ಬೀಚಲ್ಲಿ ಒಂದು ಸದರ್ ಒಂದು ಸಾವಿರ ಜನ ಬರ್ತಾರೆ ನೋಡ್ತಾ ಇರಬೇಕು ನಾವಲ್ಲಿ ಹೋಗುವಾಗ ಏನ್ ಇನ್ಸಲ್ಟ್ ಆಗ್ತಾರೆ ಅಪಕ್ಕ ಹೋಗ್ತೇವೆ ನಾವು ಹೋಗಿ ನಮ್ಗೆ ಇದೇ ಕೆಲಸ ನಮ್ಗೆ ಯಾಕೆಂದ್ರೆ ನಾವು ಏನು ನಮ್ಗೆ ಇದು ಹಣದ ವಿಷಯ ಅಲ್ಲ ನಮ್ಗೆ ಏನಾದ್ರೂ ಸಹ ನಾವು ನಮ್ಮ ಜೀವವನ್ನು ಬಿಟ್ಟು ನಾವು ಹೋಗಿ ಅವರನ್ನು ಸೇಫ್ ಮಾಡಿ ನಿಮಗೆ ಅಲ್ಲಿ ಅಲ್ಲಿ ರಕ್ಷಣೆಗಾಗಿ ನಿಮ್ಗೆ ಅಲ್ಲಿ ನಿಯುಕ್ತಿ ಮಾಡಿದವರು ಯಾರು ಅಲ್ಲಿ ಕೆಲಸ ಕೊಟ್ಟವರು ಬಂದ್ರೆ ಅದ್ರಲ್ಲಿ ಒಬ್ಬ ಮಿಸ್ ಆದ್ರೆ ಈ ನಾಲ್ಕು ಜನ ಪಾತ್ರ ಅವನನ್ನು ಬಿಟ್ಟು ಹೋಗುದು ಇಂಥ ಬಾಡಿಯನ್ನು ನಾವು ಇಟ್ಟು ನಾವೇ ಇರೋದು ಅದನ್ನು ಕಣ್ಣೀರು ತೆಗಿದ್ದೇವೆ ಯಾಕಂದ್ರೆ ಈ ಬಾಡಿಗೆ ಯಾರು ವರ್ಷದ ಬಟ್ ಅಲ್ಲಿ ಬಂದವರು ನೋಡಿದ್ದಾರೆ ಒಂದು ಬಾಡಿ ಹೀಗೆ ಒಂದು ಆರು ಜನ ಬಂದರು ಆರು ಜನ ಬಂದಲ್ಲಿ ನಾವು ಸಮುದ್ರದಲ್ಲಿ ಮುಳಗ್ತಾ ಇದ್ದೆ ಸಿಪ್ಪಲ್ಲಿ ಮುಳಗಿ ಒಂದು ಸಿಪ್ಪೆ ತೆಗಿತೀವಿ ನಾವು ಅದು ಸಿಪ್ಪೆ ತೆಗಿಯುವಾಗ ಸಿಪ್ಪೆ ಮೇಲೆ ಬರುವಾಗ ಆರು ಜನ ಒಟ್ಟಿಗೆ ಬಂದು ಅದರಲ್ಲಿ ಒಬ್ಬ ಮಿಸ್ಸಾದ ಇವರೇನು ಮಾಡಿದ್ರು ಅವನನ್ನು ಬಿಟ್ಟು ಅವ್ನು ಸತ್ತಂತೆ ಇವ್ರಿಗೆ ಗೊತ್ತಾಯಿತು ಓಡಿದ್ರು ನಮಗೆ ಗೊತ್ತಾಯ್ತು ಸರ್ ಬರುವಾಗ ಒಬ್ಬ ಓಡ್ತಾ ಇರುವ ಇವರು ಆರು ಜನ ಸ್ವಿಮ್ಮಿಂಗ್ ಮಾಡ್ತಿದ್ರು ಮೇಲೆ ಐದು ಜನ ಹೋದದ್ದು ನಾವು ಹೋಗುವಾಗ ಇವರು ಓಡ್ದು ಓಡುವಾಗ ನಾವು ಬರುವಾಗ ಈ ಬಾಡಿ ಅಷ್ಟು ಗಾಳಿ ಚಾ ನೀರು ಕೂಡ ಚಾಲಿತ್ತು ನಮಗೆ ಸಿಕ್ಕಿತ ಹುಡ್ಗಂದು ಒಂದು ಸಣ್ಣ ಹುಡುಗ ಮತ್ತು ಆ ಬಾಡಿಯನ್ನು ಯಾರ್ದು ಅಂತ ಹೇಳಿ ಅಷ್ಟು ನಮಗೆ ಎಲ್ಲಿ ಕೊಂಡೋಗ್ಲಿ ಆಗಲಿ ಬಟ್ ಬೀಚ್ಗೆ ಯಾರು ಬಂದಾಗಿರ್ಬೋದು ಅಂತ ಬೀಚ್ ಪಟ್ಕೊಂಡು ಈ ಬಾಡಿಯನ್ನು ಇಟ್ಟೇವೆ ರೈಟ್ ಎಲ್ಲ ಬಾ ಬೀಚ್ಗೆ ಬಂದವರು ಎಲ್ಲರೂ ತುಂಬ ಬೇಸರದಿಂದ ಯಾರ್ದು ಅಲ್ಲ ಮತ್ತು ಅಲ್ಲಿ ವಿಚಾರಣೆ ಮಾಡಿದಾಗ ತಿಳಿದು ಬಂತಿ ಅವರು ಹಾಸ್ಟೆಲಿಂದ ಬಂದವರು ಆರು ಹುಡುಗರು ಒಬ್ಬ ಸತ್ತಂತ ಬಿಟ್ಟು ಐದು ಜನ ಹೊಡ್ದು ಮತ್ತೆ ಅವರನ್ನು ಪತ್ತೆ ಮಾಡಿ ಟ್ರೇಸ್ ಮಾಡಿ ಅವರಿಗೆ ಕೊಟ್ಟರು ಪೊಲೀಸ್ ಠಾಣೆಯವರು ನನಗೆ ನಿಮ್ಮದು ಜೀವನ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಮೊನ್ನೆ ಸಹ ಒಂದು ಪಣಂಬೂರ್ ಬೀಚ್ ಅಲ್ಲಿ ಒಂದು ಎರಡೂವರೆ ವರ್ಷ ಮಗು ಇದಾಗಿತ್ತಲ್ಲ ದೋಣಿ ಇದಾಗಿದೆ ಸ್ಪೀಡ್ ಬೋಟ್ ಪಲ್ಟಿ ಆಗಿ ಅದು ಸಹ ನಾವು ಒಂದು ಐದೂವರೆ ಗಂಟೆಗೆ ಐದೂವರೆ ಗಂಟೆಗೆ ನಾವು ಮಗುವನ್ನು ನಾವೇ ತೆಗಿದ್ವಿ ಬಾಡಿಯನ್ನು ಮಗುವನ್ನು ಸಮುದ್ರದಲ್ಲಿ ಸಹ ಇಡೀ ನೈಟ್ ಒಂದು ನೈಟ್ ಇಲ್ಲಿ ಸಮುದ್ರದಲ್ಲಿ ಹುಡ್ಕಾಡ್ತಾ ಇದ್ದೇವೆ ನಮ್ಮ ಟೀಮ್ ಐದು ಜನ ಅವರು ವಾಸಿಮ್ ಅವರೇ ಈಗ ನೀವು ಸ್ವಂತ ನಿಮ್ಮ ಆಸಕ್ತಿಯಿಂದ ನೀವು ಈ ಕೆಲಸವನ್ನು ಮಾಡ್ತೀರಿ ನೀವು ಮಾಡ್ತಾ ಇರೋ ಕೆಲಸ ಗ್ರೇಟ್ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ನೀವು ಮಾಡ್ತಾ ಇರೋದು ಗ್ರೇಟ್ ಕೆಲಸ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಮಂಗಳೂರಿಗೆ ಪ್ರವಾಸಿಗರು ಏನು ಬರ್ತಾರೆ ಅವ್ರೇನಾದರೂ ಅನಾಹುತ ಆದರೆ ನೀವು ಹೋಗಿ ಅವ್ರನ್ನ ರಕ್ಷಣೆ ಮಾಡ್ತಾರೆ ಅದ್ರ ಬಗ್ಗೆ ಮಾತಿಲ್ಲ ಬಟ್ ನಿಮ್ಮ ಹೊಟ್ಟೆ ಏನು ಕತೆ ಅಂತ ಹೊಟ್ಟೆ ನಾವು ನಮ್ದೇ ಸರ್ ಇದೇ ಅದಕ್ಕೆ ಒಂದು ನಾವು ನಿಮ್ಮ ಒಂದು ಇದು ಮಾಡೋದು ಯಾಕೆಂದ್ರೆ ಎಷ್ಟೆಲ್ಲ ಎಷ್ಟು ಡೆಡ್ ಬಾಡಿ ಈಗ ಒಂದು ಆಸನದಲ್ಲಿ ಒಂದು ಡೆಡ್ ಬಾಡಿ ಬೀಳುವಾಗ ನಮ್ಗೆ ಯಾರು ಎಷ್ಟು ಊರಿನವರು ಫಸ್ಟ್ ಬಂದು ಹುಡುಕಾಡ್ತಾರೆ ಆಮೇಲೆ ಫ್ಯಾಟ್ ಸರ್ವಿಸ್ ಬಂದು ಇದು ಮಾಡ್ತಾರೆ ಆಮೇಲೆ ಒಂದು ಎರಡು ಮೂರು ದಿವಸ ಆದ್ಮೇಲೆ ನಮ್ಮನ್ನು ಕರೆಸ್ತಾರೆ ನಾವು ಹೋಗುವಾಗ ನಮ್ಮ ಖರ್ಚಲ್ಲಿ ನಾವು ಹೋಗ್ತೇವೆ ಕೊಡ್ತಾರೆ ಅಂತ ಅವ್ರು ಫೋನ್ ಮಾಡ್ತಾರೆ ನಾವು ಖರ್ಚು ಕೊಡ್ತೇನೆ ಅಂತ ಹೇಳ್ತಾರೆ ಅರ್ಧದಲ್ಲಿ ಹೋಗುವಾಗ ಆ ಡೆಡ್ ಬಾಡಿ ಮೇಲೆ ಬಂತು ಹೇಳ್ತಾರೆ ನಮ್ಮ ಡೆಡ್ ಬಾಡಿ ಮೇಲೆ ಬಂತ ಬಂತು ಇನ್ನು ನಿಮ್ಮ ನಾವು ಗಾಡಿ ಅಗತ್ಯ ಇಲ್ಲ ನಮ್ ಗಾಡಿ ಖರ್ಚು ಬಾಡಿಗೆ ಮಾಡಿ ತಗೊಂಡು ಹೋಗುದು ನಾವು ಅದು ಅಲ್ಲಿಂದ ಒಂದು ನೂರ್ ಕಿಲೋಮೀಟರ್ ಹೋದ್ರೆ ಆಮೇಲೆ ನಾವು ವಾಪಸ್ ಪರವಾಗಿ ಎರಡು ಇನ್ನೂರು ಕಿಲೋಮೀಟರ್ ಆಗ್ತದೆ ಆಮೇಲೆ ನಾವು ಇನ್ನು ನಮ್ಮ ಕೈಯಲ್ಲಿ ನಮ್ಮ ಐದು ಜನ ಶೇರ್ ಮಾಡಿ ನಮ್ಮ ನಮ್ಮ ಹಣ ಎಷ್ಟು ಲಾಸ್ ಆಗಿದೆ ಅಂದ್ರೆ ನಮ್ಗೆ ಲೆಕ್ಕ ಇಲ್ಲ ಬಟ್ ನಿಮ್ಗೆ ಆದಾಯದ ಮೂಲ ನನಗೆ ಹೇಳಿ ವಾಸಿಮ್ ಅವ್ರೆ ಏನ್ ಆದಾಯದ ಮೂಲ ಆದಾಯ ಏನಿಲ್ಲ ಸರ್ ನಮ್ಗೆ ಆದಾಯ ಏನಿಲ್ಲ ನಾವು ದುಡಿತೇವೆ ನಮ್ದು ಇದೊಂದು ಒಂದು ದೇವರು ಕೊಟ್ಟ ಒಂದು ವಿದ್ಯೆ ಯಾಕೆಂದ್ರೆ ನಾವು ಡೈಂಗ್ ಮಾಡೋ ಒಂದು ಗಿಫ್ಟ್ ಆಗುತ್ತೆ ಅದು ದೇವ್ರು ಒಂದು ವಿದ್ಯೆ ಯಾಕೆಂದ್ರೆ ಸರ್ ಕೆಲವು ಬಾಡಿ ನಾವು ಕೊಡುವಾಗ ವಿಡಿಯೋ ಸುಂಟು ತೋರಿಸ್ತೇವೆ ತಮ್ಮನ ಬಾಡಿ ಅಣ್ಣನ ಕೈಯಲ್ಲಿ ಕೊಡುವಾಗ ಸ್ವಂತ ಅಣ್ಣ ತೆಗೆದಿಲ್ಲ ಹೌದು ಹೌದು ಇಂತ ಬಾಡಿ ನೀರ ಒಳಗೆ ಹೋಗಿ ನೋಡೋದು ನೋಡೋದಕ್ಕೂ ಆಗುದು ಆಗುವುದಿಲ್ಲ ದೇವರಾದ್ರೂ ನಮ್ಗೆ ಇದುವರೆ ನಮ್ದು ಮೊದಲ ಇನ್ಸ್ಲೆಂಟಲ್ಲಿ ನಾವು ಮಲಗಲಿಲ್ಲ ನಮ್ಮ ಅಣ್ಣನ ಪಡೆದ ಇವಾಗ ಇವನು ಮಲಗಲಿಲ್ಲ ಬಿಡಿ ಸರ್ ಕಣ್ಮುಚ್ಚಿ ಸ್ಥಾನ ಕೂಡ ಮಾಡಲಿಲ್ಲ ಆ ಅಷ್ಟು ನಾವು ಒಂದು ಇದಾಗಿದ್ದು ನಮ್ಮದು ಇದಾಯಿತು ಅದರ ಮೇಲೆ ಒಂದೆರಡು ಇನ್ಸಿಡೆಂಟ್ ಆದ ಮೇಲೆ ನಮಗೆ ಅದನ್ನೊಂದು ಲೆಕ್ಕ ಇದು ಇದುವರೆಗೆ ನಮಗೊಂದು ಕನಸು ಕೂಡ ಬೀಳಿಲ್ಲ ಆದರೂ ಕೂಡ ನಾವು ಹೇಳುವುದಲ್ಲ ಸರ್ ದೇವರೊಂದು ಕೊಟ್ಟ ವಿದ್ಯೆ ಇದು ನಮಗೆ ಅಲ್ಲ ಖಂಡಿತ ಅದು ದೇವ್ರು ಖಂಡಿತ ಒಂದು ದೊಡ್ಡ ವಿದ್ಯೆ ಕೊಟ್ಟಿದ್ದಾರೆ ನಮ್ಮ ಕೈಯಲ್ಲಿ ತುಂಬಾ ಹೋಗಿದೆ ಇದ್ರಲ್ಲಿ ನಮ್ಗೆ ಯಾರದು ಏನೋ ಒಂದು ಅಲ್ಲ ಬಟ್ ನೀವು ಬದುಕಬೇಕಲ್ಲ ನೀವು ಬದುಕಿದ್ರೆ ನಾಳೆ ನಾವು ಬಂದು ಕೆಲಸ ಮಾಡ್ತೇವೆ ಇಷ್ಟು ಕೆಲಸ ಮಾಡ್ತೇವೆ ಆದ್ರೂಸ ಎಲ್ಲಾರು ಬರ್ತಾರೆ ಬಂದು ಆ ಕೈ ಕೊಡ್ತಾರೆ ಆಮೇಲೆ ಸಿಗುವಂತ ಎಲ್ಲಿ ಹೋಗ್ತಾರೆ ಮತ್ತೊಂದು ಡೆಡ್ ಬಾಡಿ ತೆಗೆದ್ರುಸ ಬನ್ನಿ ನೀವು ನಾವು ಕೊಡ್ತೇವೆ ಹಾಗೆ ಹೀಗೆ ಅಂತ ಹೇಳ್ತೀ ನಾವು ಹೋಗ್ತೇವೆ ಕೊಡುದು ಪ್ರಶ್ನೆ ಅಲ್ಲ ನಮ್ದು ಕೆಲಸ ನಮ್ದು ಒಂದು ನಾವು ಹೋಗ್ತೇವೆ ಕೆಲಸ ಡೆಡ್ ಬಾಡಿ ತೆಗೆದಾದ ಮೇಲೆ ಊರಿನವರು ಸಹ ಹೇಳ್ತಾರೆ ಇದು ಪಾಪದವರು ಏನು ಮಾಡಿ ನಾವು ಕೇಳಲ್ಲ ಒಂದೊಂದು ರಿಚ್ ಪಾರ್ಟಿ ಹೇಳ್ತಾರೆ ಎಷ್ಟು ಕೊಡಬೇಕಂತ ನಮಗೆ ಒಂದು ಡೆಡ್ ಬಾಡ್ಲಿಕ್ಕೆ ಆಗ್ತದೆ ಇಷ್ಟು ಹಣ ಕೊಡಬೇಕಂತ ಹೇಳಿಕ್ಕಾಗಲ್ಲ ಆಗಲ್ಲ ಆದರೂ ಸಹ ನಾವು ಕೇಳಲ್ಲ ಅವ್ರು ಎಷ್ಟು ಕೊಟ್ಟರು ಅಷ್ಟು ತೆಗೊಂಡು ಬರ್ತೇವೆ ನಾವು ಅಷ್ಟೇ ನಮಗೆ ಒಂದೇ ಟೆನ್ಷನ್ ಯಾಕೆಂದ್ರೆ ನಾವು ಹೋಗುವ ಇದು ಕೊಟ್ಟರೆ ಸಾಕು ಅಷ್ಟೇ ನಮಗೆ ಬೇಡ ಅನ್ನಲ್ಲ ಈ ಕುರಿತಾಗಿ ಇವತ್ತು ಇವತ್ತು ನಿಮ್ಗೊಂದು ದೊಡ್ಡ ಸನ್ಮಾನ ನಡೀತು ಅವ್ರು ನಿಮ್ಮ ಕೆಲಸವನ್ನು ಮೆಚ್ಚಿ ಶಾಸಕರು ತಮ್ಮನೇ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಿರಬಹುದು ಮೈದಿನ್ ಬಾಬಾ ಅವರು ಇವತ್ತು ಶಾಸಕರಾಗಿದ್ದಾರೆ ಅವ್ರ ಹತ್ರ ಒಂದ್ ಮಾತು ನೀವೆಲ್ಲರೂ ಒಂದು ಒಂದು ಮನವಿಯನ್ನು ಯಾಕೆ ಕೊಡಬಾರ್ದು ಕೊಡ್ತೇವೆ ಸರ್ ಇದು ಕೊಡದೆ ತುಂಬ ಇನ್ಸಿಡೆಂಟ್ ಮಾಡಿದೆ ಅವರು ಕೂಡ ಗೊತ್ತುಂಟು ಬಟ್ ಅವರು ಕೇಳಬೇಕಿತ್ತು ಈಗ ಅವ್ರಿಗೆ ಗೊತ್ತಾಯ್ತು ಮೊನ್ನೆ ಎಂದು ಹೇಳಿದ್ರು ನಾನು ಸ್ವಲ್ಪ ಬಿಸಿ ಇದ್ದೇನೆ ಬರ್ತೀನಿ ಅಂತ ಖಂಡಿತ ಹೇಳಿದ್ರು ಈಗ ನಮಗೆ ಅವರ ಮೇಲೆ ಇದು ಉಂಟು ಒಂದು ಮಾಡಿ ಕೊಡ್ತಾರೆ ಅಂತ ಒಂದು ಭರವಸೆ ಕೊಟ್ಟಿದ್ರು ನಮಗೆ ನೋಡುವ ಈಗ ಸಂಡೇ ಅಲ್ಲಿ ನಾವು ಅವರೊಂದು ನೋಡಿ ನಿಮ್ಮ ನಿಮ್ಮ ಈ ಕೆಲಸ ಪ್ರಾಯಶಃ ಒಂದು ಈ ಕ್ರೀಡೆಗೆ ಸಂಬಂಧಪಟ್ಟದ ಹಾಗೆ ಒಂದ್ ತರಹದ ಒಂದು ಕ್ರೀಡೆ ಇದು ಕ್ರೀಡೆ ಅಂತಲ್ಲ ಅದೆಲ್ಲ ಒಂದ್ ಕಡೆ ಹತ್ರ ಇರ್ಬೋದು ಯುವಜನ ಕ್ರೀಡೆ ಮಂತ್ರಿಗಳು ಪ್ರಮೋದ್ ಮಧ್ವರಾಜ್ ಅವರಿದ್ದಾರೆ ಪ್ರಮೋದ್ ಮಧ್ವರಾಜ್ ಅವರಿದ್ದಾರೆ ನಮ್ಮ ತರನೇ ಒಂದು ಯಂಗ್ಸ್ಟರ್ ಇದ್ದಾರೆ ಅವರು ಅವರಿಗೆ ನಿಮ್ಮೆಲ್ಲರ ಕಷ್ಟ ಅರ್ಥ ಆಗ್ಬೋದು ಈಗ ನೂತನವಾಗಿ ಆದಂತ ಮಂತ್ರಿಗಳು ನೀವೆಲ್ಲ ಒಂದ್ಸಲ ಸೇರ್ಕೊಂಡು ನೀವು ಮಾಡದಂತ ಕೆಲಸಕ್ಕೆ ನೀವು ಅವ್ರ ಜೊತೆ ಸರ್ಕಾರದಿಂದ ಒಂದು ಕೆಲಸ ನಮಗ್ ಕೊಡಬೇಕು ಸರ್ಕಾರದಿಂದ ನಮಗ್ ಸಹಾಯ ಆಗಬೇಕು ನಾವು ಇಷ್ಟು ಜನ ನಾವು ಕೆಲಸ ಮಾಡ್ತಾ ಇದ್ದೇವೆ ಐದು ಜನ ಎಲ್ಲವನ್ನು ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇದ್ದೇವೆ ಇಷ್ಟು ಜನರನ್ನು ರಕ್ಷಣೆ ಮಾಡಿದ್ದೇವೆ ನಮಗೆ ಸನ್ಮಾನ ಹಾರ ತುರಾಯಿಕ್ಕಿಂತ ನಮಗೆ ನೀವೊಂದು ಕೆಲಸ ಕೊಟ್ಟರೆ ಒಳ್ಳೇದು ಕೆಲಸ ಅಲ್ಲ ಸರ್ ನೀವು ಹೇಳೋದಲ್ಲ ಇದೇ ತರ ಒಂದು ಹುಳಿ ವೇಷ ಮಂಗಳೂರಲ್ಲಿ ಫೇಮಸ್ ಒಂದು ಮಕ್ಕಳು ಸಣ್ಣ ಮಕ್ಕಳು ಒಂದು ಐದು ಒಂಬತ್ತು ಮಕ್ಕಳು ಬಂದ್ರು ಕೋಡಿಕಲ್ ಮಕ್ಕಳು ಕೋಡಿಕಲ್ನ ಮಕ್ಕಳು ಒಂಬತ್ತು ಜನ ಮಕ್ಕಳು ಬಂದ್ರು ಹುಳಿ ವೇಷ ಟ್ರೈನಿಂಗ್ ಇದು ಅದು ಬರ್ತಾರಲ್ಲ ಟ್ರೈನಿಂಗ್ ಮಾಡಲಿಕ್ಕೆ ನದಿಯಲ್ಲಿ ಬಂದು ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಎಲ್ಲ ಏನು ಮುಗಿತ್ತು ಅಂತ ಒಂದು ಅವರು ಸ್ಥಾನಕ್ಕೆ ಇಳಿದ್ರು ಅದರಲ್ಲಿ ಐದು ಜನ ಮಕ್ಕಳು ಹೋದ್ರು ಐದು ಜನ ಮಕ್ಕಳು ಹೋಗುವಾಗ ಸರ್ ನಾ ಅಲ್ಲಿ ನಾವು ಯಾರು ಕರಲಿಲ್ಲ ನಮಗೆ ಮತ್ತೆ ವಿಷಯ ಗೊತ್ತಾಯ್ತು ಪಬ್ಲಿಕ್ ಯಾರಾದ್ರೂ ಕರೆದು ಹೋದ್ರು ಅಲ್ಲಿ ಮೂರು ಜನ ಶಾಸಕರಿದ್ರು ಅವ್ರ ಹೆಸರು ಹೇಳೋದಿಲ್ಲ ಮೂರು ಜನ ಇದ್ರು ಶಾಸಕರಿದ್ರು ನಮ್ಮ ಮಂಗಳೂರು ಇಡೀ ಇಲಾಖೆ ಎಲ್ಲರಿಗೂ ಗೊತ್ತಿರೋ ಅವ್ರೆ ಅವ್ರು ಕೈ ಕೊಟ್ಟಂತ ನೋಡ್ತಾ ಇದ್ರು ಬಟ್ ನಾವ್ ಹೋಗಿ ಒಂದು ಒಂಬತ್ತುವರೆ ಗಂಟೆಯಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದೆ ಸರ್ ಸ್ಟಾರ್ಟ್ ಮಾಡಿ ಒಂದು ಹನ್ನೆರಡು ಒಂದೂವರೆ ಗಂಟೆ ಒಳಗೆ ನಾಲ್ಕು ಬಾಡಿ ಟ್ರೆಸ್ ಆಯ್ತು ಅದರಲ್ಲಿ ಒಂದು ಬಾಡಿ ಏನೋ ಒಂದು ಸಮಸ್ಯೆ ಇದರಲ್ಲಿ ಸುಲಿಯಲ್ಲಿ ಸುಲಕಿ ಅದು ಸಿದ ಬಂದರ್ ಹೋಯ್ತು ಈ ಸಮಯದಲ್ಲಿ ನಾವು ಮಾಡಿದ ಕೆಲಸ ಎಲ್ಲರಿಗೂ ಗೊತ್ತುಂಟು ಎಷ್ಟೋ ವರ್ಷ ಮುಂಚೆದಿಲ್ ಒಂದು ಒಂದು ಎರಡು ಮೂರು ವರ್ಷ ಆಗ್ಬೋದು ಮೂರು ವರ್ಷದ ಮುಂಚೆ ಹೇಳೋದು ನಾವು ಇಂಥ ಕೆಲಸ ಮಾಡ್ತೇವೆ ಅಂತ ಗೊತ್ತು ಸನ್ಮಾನ ಬಿಟ್ಟು ಬೇರೆ ಏನು ಕೊಡೋದಿಲ್ಲ ಸನ್ಮಾನ ಒಂದು ಫ್ರೂಟ್ಸ್ ಕೊಡ್ತಾರೆ ಮತ್ತೆ ಒಂದು ಅದು ಮನೆಯಲ್ಲಿ ತುಂಬಿ ಹೋಗಿದೆ ಬೇಕಾದ್ರೆ ಬಂದು ನೋಡಿ ಸರ್ ಸನ್ಮಾನ ಬಿಟ್ಟು ನಮ್ಗೆ ಏನಾದ್ರು ಒಂದು ನಾವು ಕೂಡ ಎಲ್ಲ ಮ್ಯಾರೇಜ್ ಆದವ್ರೆ ನಮಗೆ ಮಕ್ಳು ಮರಿ ಉಂಟು ಬಟ್ ನಾವೇ ನಮ್ಗೆ ಏನಾದ್ರೆ ಸರ್ ನಮ್ಮ ಮಕ್ಕಳಿಗೆ ಗತಿ ಏನು ಈಗೊಂದು ನಾವು ಒಂದು ಸರ್ಕಾರದಲ್ಲಿ ಮನೆ ಮಾಡಿದೆ ಖಂಡಿತ ಖಂಡಿತ ಈ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ನಾವು ಕೂಡ ಮನವಿ ಏನು ಏನಂತಂದ್ರೆ ಈ ಒಂದು ಐದಾರು ಜನರ ಈ ತಂಡಕ್ಕೆ ಸರ್ಕಾರದಿಂದ ಆಗಬೇಕಾದಂಥ ಒಂದು ಸವಲತ್ತು ಕನಿಷ್ಠ ಪಕ್ಷ ಅವರಿಗೊಂದು ಒಂದಿಷ್ಟು ಸವಲತ್ತನ್ನು ಕೊಟ್ಟರಾದರೂ ಕೂಡ ಅವರು ನೆಮ್ಮದಿಯಿಂದ ಕೆಲಸ ಮಾಡ್ಬೋದು ಅವರಿಗೂ ಮನೆ ಮಠ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಎಷ್ಟು ಯಾರು ಬರ್ತಾರೆ ಇಷ್ಟೊತ್ತಿಗೆ ಯಾರು ಇಳಿತಾರೆ ಯಾರು ಡೈವ್ ಮಾಡ್ತಾರೆ ಅಂತೆಲ್ಲ ಕಾಯ್ತಾ ಇರ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತಕ್ಷಣಕ್ಕೆ ಓಡಿ ಹೋಗುವಂಥ ಈ ಪ್ರವೃತ್ತಿ ಅವರು ಅವರಿಗೆ ಸರ್ಕಾರದಿಂದ ಸಹಾಯ ಆಗದೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ ಇನ್ನು ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನು ಇನ್ನೂ 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 ಸಾಕಷ್ಟು ಮಾತಾಡೋಣ ಆದರೆ ಜಾವದವ್ರೆ ಮೊನ್ನೆ ದೂರವಾಣಿ ಕರೆ ಬೆಂಗಳೂರಲ್ಲಿ ಇನ್ಸಿಡೆಂಟ್ ಮೊನ್ನೆ ನಡೆಯಿತು ದುನಿಯಾ ವಿಜಯ್ ಅವರ ಸಿನಿಮಾ ಮಾಸ್ತಿಗುಡಿ ಒಂದು ಕ್ಲೈಮ್ಯಾಕ್ಸ್ ಕರ್ನಾಟಕ ಕನ್ನಡದ ಸಿನಿಮಾ ರಂಗದಲ್ಲೇ ನೋಡದ ಹೇಳಿ ಕೇಳದಂತ ಒಂದು ಕ್ಲೈಮ್ಯಾಕ್ಸ್ ನಡಿಬೇಕು ನಡಿಬೇಕಾಗಿತ್ತು ಏನೋ ದೊಡ್ಡ ದುರಂತ ದೊಡ್ಡ ಅನಾಹುತ ನಡೆದು ಹೋಯಿತು ನಿಮಗೆ ಕರೆ ಯಾರಿಂದ ಬಂತು ನಮಗೆ ಪಿ ಲೋಕೇಶ್ ಅವರಿಂದ ಲೋಕೇಶ್ ಅವರು ಪಣಂಬೂರ್ಟರ್ ಮತ್ತು ಎ ಸಿ ಪಿ ಡಿ ಜಿ ಇವರು ರಾಜೇಂದ್ರ ಅಲ್ಲ ನಮ್ಮ ಪಣಂಬುರ್ ಅವರ ಕರೆಯಿಂದ ಮತ್ತು ಒಳ್ಳೆ ಮಾತು ನಮ್ಮ ಅವರು ಕರೆ ಬರುವಾಗ ಅವರಿಗೆ ಕರೆ ಬರುವಾಗ ನಮ್ಮನ್ನು ಹಾಗೆ ಕಲಿಸಲಿಲ್ಲ ಅವರು ಅವ್ರಿಗೆ ಗೊತ್ತುಂಟು ನಮ್ಮ ಒಂದು ನೋವು ಅವರಿಗೆ ಅವ್ರಿಗೆ ಗೊತ್ತುಂಟು ಅವರು ನಮ್ಗೆ ಇಷ್ಟವರೆಗೆ ನಮಗೆ ಅದೊಂದು ಠಾಣೆ ಅದು ನಮಗೆ ಒಂದು ಒಳ್ಳೆ ರೀತಿ ಒಂದು ಯಾರ ಜೊತೆ ಹೋದ್ರೆ ನೀವು ನಾವು ಸ್ವಂತ ಅವರೊಂದು ಗಾಡಿ ಮಾಡಿ ಗಾಡಿ ಮಾಡಿ ಕೊಟ್ಟರು ಎಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ನಮಗೆ ಬೇಕಾದ ರೀತಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಓಕೆ ಬಟ್ ನಾವೊಂದು ಅಲ್ಲಿ ಏನಂದ್ರೆ ನಾವು ಡಿಮ್ಯಾಂಡ್ ಮಾಡ್ಲಿ ಯಾಕೆಂದ್ರೆ ನಮ್ಗೆ ಒಂದು ಈಗ ಹಣದಷ್ಟು ನಮ್ಗೆ ಏನಿದ್ರೆ ನಮ್ಗೆ ಒಂದು ಕೆಲಸ ಬೇಕಷ್ಟೇ ಯಾಕೆಂದ್ರೆ ಕೆಲವ್ರು ಹೇಳ್ತಾರೆ ನಮ್ಗೆ ಟ್ರೈನಿಂಗ್ ಕೊಡಿ ಅಂತ ಈಗ ಹೇಳ್ತಾರೆ ಅಗ್ನಿ ಮೊನ್ನೆ ಕಾಲ್ ಮಾಡಿದ್ರು ನಮ್ಗೆ ಟ್ರೈನಿಂಗ್ ಕೊಡಿ ಅಂತ ನಾವು ಹೇಗೆ ಸರ್ ಅವರಿಗೆ ನೀವು ಟ್ರೈನಿಂಗ್ ಕೊಡಿ ಅಂತ ನಾವು ಹೇಗೆ ಟ್ರೈನಿಂಗ್ ಕೊಡೋದು ನಾವು ಟ್ರೈನಿಂಗ್ ಕೊಟ್ಟರೆ ಏನಾದರೂ ನಾವು ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ಇಡ್ತಾರೆ ನೀರಿನ ವಿಷಯ ಅದು ದೊಡ್ಡ ವಿಷಯ ಸರ್ ನೀರಿನ ವಿಷಯ ಚಿಕ್ಕ ವಿಷಯ ಏನಲ್ಲ ನೀರಿನ ವಿಷಯ ಅದು ಅದು ಒಂದು ಸ್ವಲ್ಪ ನೀರು ಒಂದು ಜಾಗಗೆ ಹೋದರೆ ಅವನು ಔಟೇ ಅವನು ಹೇಗೆ ಬೇಕಾದ್ರಲ್ಲ ಈಗ ಈಗ ಮಾಸ್ತಿ ಗುಡಿ ಸಿನಿಮಾದಲ್ಲಿ ಅವ್ರು ಒಳ್ಳೆ ಸ್ಟಂತೂ ಒಳ್ಳೆ ಬಾಡಿ ಒಳ್ಳೆ ಬಾಡಿ ಎಷ್ಟು ಸ್ಟೆಮಿನ ಇರಬೇಕು ಅವ್ರಿಗೆ ಬೇರೆ ಏನೂ ಇಲ್ಲ ಅವ್ರು ಸ್ಟೆಮಿನ ಇರಲ್ಲ ನೀರು ಒಂದು ಸಮಸ್ಯೆ ಇಲ್ಲದೆ ಸರ್ ನೀರು ಒಂದು ಪಾಯ್ಸನ್ ಆದರೂ ಮತ್ತೆ ಒಂದು ನಮ್ಮ ಒಂದು ಎಲ್ಲೇ ಒಂದು ಅಂಗಕ್ಕೆ ಮೂಗಿನಲ್ಲಿ ಆಗಲಿ ಕಿವಿನಲ್ಲಿ ಆಗಲಿ ಎಲ್ಲೇ ಅದೊಂದು ಹೋಗಾದ್ರ ಜಾಗೆಗೆ ಹೋದ್ರೆ ಅವನು ಔಟ್ ಸರ್ ಮತ್ತೆ ಈ ಕೋಲ್ಡ್ ಇರುವಾಗ ಬಾಡಿ ಫುಲ್ಲು ಮಸಲ್ಸ್ ಎಲ್ಲ ಸ್ಕ್ಯಾಚ್ ಆಗ್ತದೆ ಮಸಲ್ ಸ್ಕ್ಯಾಚ್ ಸ್ಕ್ಯಾಚಾಗುವ ಒಂದು ಮಸಲ್ ಸ್ಕ್ಯಾಚ್ ಆದರೆ ಮತ್ತೆ ಅದನ್ನು ನಮಗೆ ಅದರ ಒಂದು ಅಭಿಪ್ರಾಯ ಉಂಟು ಅದನ್ನು ಹೇಗೆ ಇದು ಮಾಡಬೇಕು ಬಟ್ ಅದೆಲ್ಲ ಗೊತ್ತಿರೋದು ಏನಿಲ್ಲ ಮತ್ತೆ ಸ್ಕ್ಯಾಚ್ ಸ್ಕ್ಯಾಚಾಗಿ ಔಟೇ ಸರ್ ಅವರು ಎಂಥ ಸ್ಟ್ಯಾಮಿನ ಇದ್ದರು ಅವರೆಷ್ಟು ಸ್ಟ್ರಾಂಗಿದ್ರು ನೀರಿನ ವಿಷಯದಲ್ಲಿ ಯಾರೂ ದೊಡ್ಡವನಲ್ಲ ನಾವು ಕೂಡಲ್ಲ ನೀರಿನ ನೀರಿಗೆ ಒಂದು ಗೋಡೆ ಕಟ್ಟಲಿಕ್ಕೆ ಯಾರಿಗೆ ಆಗೋದಿಲ್ಲ ನಿಮಗೆ ಗೊತ್ತಿರಬಹುದು ಸರ್ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಹೊರಟ್ರಿ ನೀವು ಮಂಗಳೂರಿಂದ ಮಂಗಳೂರಿಂದ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಹೊರಟ್ರಿ ಸರ್ ಮಂಗಳೂರಿಂದ ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಹೊರಟ್ರಿ ಹನ್ನೆರಡು ಗಂಟೆಗೆ ಹೊರಟ್ರಿ ಎಷ್ಟು ಗಂಟೆಗೆ ತಲುಪಿದ್ರಿ ಆರು ಗಂಟೆಗೆ ಆರು ಗಂಟೆ ತಲುಪಿ ಫಾಸ್ಟ್ ಹೋಗಿದ್ದೀರಾ ಫಾಸ್ಟ್ ಓಕೆ ಹಾಂ ಆರು ಗಂಟೆಗೆ ಅಲ್ಲಿಗೆ ಡೈರೆಕ್ಟ್ ಕೆರೆಗೆ ಏಳು ಗಂಟೆ ಏಳು ಗಂಟೆ ಆಗುವಾಗ ನಾವು ಕಾರ್ಯಾಚರಣೆ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿ ರಾತ್ರಿ ಏಳು ಗಂಟೆಗೆ ಒಂದು ಗಂಟೆ ಒಂದು ಗಂಟೆ ಎರಡು ಗಂಟೆ ರಾತ್ರಿ ತನಕ ನಾವು ಕಾರ್ಯಾಚರಣೆ ನಡೆ ಕಂಟಿನ್ಯೂಸ್ ಏಳು ಗಂಟೆಯಿಂದ ರಾತ್ರಿ ಒಂದು ಗಂಟೆ ತನಕ ಒಂದು ಗಂಟೆ ತನಕ ಕಾರ್ಯಾಚರಣೆ ಸಿಗ್ಲಿಲ್ಲ ಅವ್ರು ಹೇಳಿದ್ದು ಒಂದು ಪ್ಲೇಸ್ ಅದು ಪಿನ್ ಪಾಯಿಂಟ್ ಗೊತ್ತಿರಲಿಲ್ಲ ಪಿನ್ ಪಾಯಿಂಟ್ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಇದು ಒಂದು ದೃಶ್ಯವನ್ನು ತೋರಿಸ್ತಿದ್ರು ಎಲ್ಲರೂ ಆ ದೃಶ್ಯವನ್ನು ನೋಡಿ ಅವ್ರು ಝೂಮ್ ಮಾಡಿ ಇದ್ದ ದೃಶ್ಯ ಅದು ಈಗ ನೀವು ಹೋಗುವಾಗ ಅಲ್ಲಿ ಬೇರೆಯವರು ಕೂಡ ಹುಡುಕ್ತಿದ್ರಲ್ಲ ತುಂಬಾ ಟೀಮ್ ಇತ್ತು ಸರ್ ಚೆನ್ನೈ ಅವರು ಮತ್ತು ತುಂಬಾ ಟೀಮ್ ಕಾರವಾರ ಅವರು ಅಲ್ಲಿ ಅಂತ ನಾವೇ ಬಿಟ್ಟು ನಾವು ಬೇರೆ ಯಾರು ಇಲ್ಲ ಸರ್ ಮೇಲೆ ಈಜು ಬಾಡಿ ಯಾರು ನೀರಿನ ಒಳಗೆ ಇಳಿಯೋದು ನೀವು ನಾವು ಅದೇ ನಮ್ದು ಕೆಲಸ ಮೇಲೆದು ಹುಟ್ಟಿ ತರುವುದಲ್ಲ ನಾವು ನೀರಿನ ಅಡಿಯಲ್ಲಿ ಬಾಡಿ ಎಂತ ಎಲ್ಲ ಸಮಸ್ಯೆಗೆ ಸಿಲುಕಿದಿರ್ತದೆ ಒಂದೊಂದು ಬಾಡಿ ಅದು ಲೈಫ್ ಲಾಂಗ್ ಅಲ್ಲಿ ಈಗ ನಮ್ದು ಒಂದು ಸಾಶ್ರಮ ಲಿಂಗೇಶ್ವರ ಒಬ್ಬರು ಸಮಸ್ಯೆ ಹೇಳ್ತೇನೆ ಸರ್ ಒಬ್ಬರು ಉಪ್ಪಿನಂಗಡಿ ಅಲ್ಲಿ ಒಂದು ಪ್ರಶಾಂತ್ ಅವರೊಂದು ಮೃತದೇಹವನ್ನು ನಾವು ಪತ್ತೆ ಮಾಡಿ ಕೊಡ್ತೇವೆ ಅರವತ್ತು ದಿವಸ ತನಕ ಮೃತದೇಹ ಸಿಗ್ಲಿಲ್ಲ ಒಂದು ಒಂದು ಎರಡು ಮೂರು ಫೀಟ್ ಎಲ್ಬಹುದು ನೀರು ಮೂರು ಫೀಟ್ ನೀರು ಸರ್ ನೀರು ನೋಡಿ ಮೂರು ಫೀಟ್ ಇವತ್ತಿ ನೂರು ಫೀಟ್ ಅರವತ್ತು ಫೀಟ್ ಅಲ್ಲ ಅದು ಮೂರು ಫೀಟ್ ಒಂದು ಇಲ್ಲಿ ತನಕ ನೀರು ಮೊನೆ ತನಕ ನೀರು ಆ ನೀರಲ್ಲಿ ಅವನು ಒಂದು ಅದರ ರಭಸಕ್ಕೆ ಸಿಲುಕಿ ಕೊಚ್ಕೊಂಡು ಹೋಗುವಾಗ ಅವನಿಗೆ ಅಲ್ಲಿದ್ದ ಮರ ಕಸ ಕಡ್ಡಿ ಇದೆಲ್ಲ ಅವನ ಕಾಲಿಗೆ ಸುತ್ತಿ 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 ಒಂದು ಎಂಬತ್ತು ಕೆ ಜಿ ಆಗಿ ಒಂದು ದೊಡ್ಡ ಹಲ್ಲಕ್ಕೆ ಬಿತ್ತು ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಆಗಿರ್ಬೋದು ಹಾಳಕ್ಕೆ ಬಿದ್ದ ಮೇಲೆ ಬಾಡಿ ಒಂದು ಎರಡು ದಿವಸ ನಂತರ ಕೂಡ ಹೇಳಿಲ್ಲ ಯಾಕೆಂದ್ರೆ ಡಿಕಾಂಪೋಸರ್ ಫುಲ್ ಆಗಿದೆ ಡಿಕಂಪೋಸರ್ ಆದ ಮೇಲೆ ಬಾಡಿ ಹೇಳ್ತದೆ ನಮ್ಮ ಮಂಗಳೂರು ಕಡೆ ಬಿಸಿ ನೀರು ಸ್ವಲ್ಪ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಬಾಡಿ ಹೇಳ್ತಾರೆ ಟ್ವೆಂಟಿ ಫೋರ್ ಇಲ್ಲಾದರೆ ಒಂದು ದಿವಸ ಇಲ್ಲದ್ರೆ ಒಂದು ತರ್ಟಿ ಅವರ್ಸಲ್ಲಿ ಬಾಡಿ ಟ್ರೆಸ್ ಆಗ್ತದೆ ಬಟ್ ನಲವತ್ತೆಂಟು ಟು ಫಾರ್ಟಿ ಏಟ್ ಅವರ್ಸ್ ಕೂಡ ಈ ಒಂದು ಬಾಡಿ ಟ್ರೆಸ್ ಆಗಿಲ್ಲ ಯಾಕೆಂದರೆ ಈ ಒಂದು ಬಾಡಿ ಮೇಲೆ ಇರ್ತಿತ್ತು ಆ ಸಮಸ್ಯೆಯಲ್ಲಿ ಸಿಲುಕಿ ಒಂದು ಬಾಡಿ ಅದು ಲಾಂಗ್ ಟೈಮ್ ಅವ್ರಿಗೆ ನಾವಿಲ್ಲದೆ ಒಂದು ದೊಡ್ಡ ಜನ ಅಲ್ಲ ನಾವಿಲ್ಲದ ಬಾಡಿ ಸಿಕ್ಕುವುದೇ ಇಲ್ಲ ನಮ್ಮ ಜಾವಿದವರಲ್ಲಿ ಹೋಗುವಾಗ ಒಂದು ದೊಡ್ಡ ಒಂದು ಗಾತ್ರದೊಂದು ಈ ಬಾಡಿ ಜೊತೆ ಒಂದು ಇದು ಎಲ್ಲ ಸುಲುಕಿ ಬಟ್ಟೆ ಗಿಟ್ಟೆ ಮರ ಗಿರೆಲ್ಲ ಸುಲುಕಿ ಹೋಗ್ತಾ ಉಂಟು ಬಾಡಿ ಮೇಲೆ ಹೇಳ್ತದೆ ಬಟ್ ಈ ಕಸ ಕಡ್ಡಿ ಬಿಡೋದಿಲ್ಲ ಬಟ್ ಇವರು ಟ್ರೆಸ್ ಆಗಿ ಮತ್ತೆ ನಮ್ಮ ಹತ್ರ ಹೇಳಿದ್ರು ನಾವು ಮತ್ತೆ ನಾವು ಚಾಕು ಚೂರಿ ಎಲ್ಲ ಡ್ರಾಯಿಂಗ್ ಮಾಡಿ ಹೋಗ್ಕೊಂಡೋಗ್ತೇವೆ ನಾವು ಒಳಗಡೆ ಹೋಗ್ಕೊಂಡೋಗ್ತೇವೆ ಏನಾದರೂ ಬಾಡಿಗೆ ಏನಾದರೂ ಸಿಲುಕಿದ್ರೆ ಅದನ್ನು ಕಟ್ ಮಾಡಿ ಬರ್ತದೆ ಈ ಪ್ರಸಂತ್ ಅವರ ಬಾಡಿ ನಾವು ಹಾಗೆ ಟ್ರೆಸ್ ಮಾಡಿ ಕೊಟ್ಟದ್ದು ಇದು ಒಬ್ಬರು ಉಪ್ಪಿನ ಅಂಗಡಿ ಅವ್ರ ಹತ್ರ ಬೇಕಾದ್ರೆ ಕೇಳಿ ಇದು ನಮ್ಮ ಶಕುಂತಲಾ ಶೆಟ್ಟಿ ಮೇಡಮ್ ಇದ್ರು ಆ ಹೊತ್ತಿಗೆ ಅವರು ನಮಗೆ ಒಳ್ಳೆ ಸಹಕಾರ ಮಾಡ್ತಾರೆ ಈಗಲೂ ಕೂಡ ಮೊನ್ನೆ ಕೂಡ ನಾವು ಹೋಗಿದ್ದಕ್ಕೆ ಅವರು ಒಂದು ನಮ್ಗೆ ಒಂದು ಇದು ಆರು ಹತ್ತು ವರ್ಷದ ಒಂದು ಹುಡುಗಿ ಸಹ ಶಾಲೆ ಹೋಗುವಾಗ ಕಾಲ್ಜಾರಿಗೆ ನೀರು ಬಿದ್ದದ್ದು ಎರಡು ಗಂಟೆ ರಾತ್ರಿಗೆ ನಾವು ಆ ಡೆಡ್ ಬಾಡಿ ತೆಗೆದದ್ದು ಎರಡು ಗಂಟೆ ರಾತ್ರಿ ಬ್ಯಾಗ್ ಎಲ್ಲ ಇತ್ತು ಎರಡು ಗಂಟೆ ರಾತ್ರಿಗೆ ಇನ್ನಿನ್ನು ಇನ್ನು ಇನ್ನು ಮಾತಾಡೋಣ ಒಂದ್ ಸಣ್ಣ ಬ್ರೇಕ್ ತಗೊಳ್ವಾ ಒಂದ್ ಸಣ್ಣ ಬ್ರೇಕ್ ತಗೊಳ್ಳುವ ವೀಕ್ಷಕರೇ ನೋಡ್ತಾ ಇದ್ರಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಪ್ರಾಣ ರಕ್ಷಕರು ಇವರು ಮಂಗಳೂರಿನ ಒಂದು ಯುವಕರ ತಂಡ ಒಂದು ಐದರಿಂದ ಆರು ಜನರ ಯುವಕರ ತಂಡ ಇವರು ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿದವರನ್ನು ರಕ್ಷಣೆ ಮಾಡುವಂಥದ್ದೇ ಇವ್ರ ಕೆಲಸ ಬೇರೇನೂ ಇಲ್ಲ ಅವ್ರದ್ದು ಈ ಕಾರ್ಯಕ್ರಮದ ಮೂಲಕ ಅಳಲು ಮತ್ತು ಕೋರಿಕೆ ಭಿನ್ನ ಏನಂತಂದರೆ ಸರ್ಕಾರ ನಮ್ಮನ್ನು ಗುರುತಿಸಿ ದಯವಿಟ್ಟು ನಮಗೊಂದು ಏನಾದರೂ ಸವಲತ್ತನ್ನು ಒದಗಿಸಿ ಕೊಡಬೇಕು ಅಂತ ಅದನ್ನು ಪದೇ ಪದೇ ಒತ್ತಿ ಹೇಳ್ತಾ ಈಗ ಒಂದು ಸಣ್ಣ ಬ್ರೇಕ್ ನಂತರ ಇವ್ರು ಮಾಡಿರುವಂಥ ಕೆಲಸ ಅದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿತದೆ

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬ್ರೇಕ್ ಆದ್ಮೇಲೆ ಸ್ವಾಗತ ವೀಕ್ಷಕರೇ ಪ್ರಾಣ ರಕ್ಷಕರು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ತಣ್ಣೀರ್ ಬಾವಿಯಲ್ಲಿ ಇರುವಂತಹ ಒಂದು ಸ್ನೇಹಿತರ ತಂಡ ಇವರು ಅಲ್ಲಿ ಬಂದಂತಹ ಟೂರಿಸ್ಟ್ಗಳಿಗೆ ಅಂದ್ರೆ ಪ್ರವಾಸಿಗರಿಗೆ ಬೀಚ್ ನೋಡೋದಕ್ಕೆ ಅಂತ ಬರ್ತಾರೆ ನೋಡಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಗೆ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಗಳಿಂದ ಬಂದವರು ಇಲ್ಲಿಯ ನಮ್ಮ ಬೀಚಿನ ಸೌಂದರ್ಯವನ್ನು ನೋಡದೆ ಯಾರೂ ಹೋಗದೇ ಇಲ್ಲ ನೋಡಿ ಖುಷಿಯಾಗಿ ಅವರು ಅದಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅನಾಹುತ ಆದಾಗ ಅದಕ್ಕೆ ಅವರ ಪ್ರಾಣವನ್ನು ರಕ್ಷಣೆ ಮಾಡೋದಕ್ಕೆ ಇಳಿಯುವಂಥ ತಂಡವೇ ಇವರದ್ದು ಈಗ ಸದ್ಯಕ್ಕೆ ನಮ್ಮ ಜೊತೆ ಮೊಹಮ್ಮದ್ ವಾಸೀಮು ಮತ್ತು ಜಾವೇದ್ ಅವರು ಮಾತನಾಡ್ತಾ ಇದ್ದಾರೆ ಅವ್ರ ಜೊತೆ ಅವರು ಮೂರ್ನಾಲ್ಕು ಮಂದಿ ಸ್ನೇಹಿತರು ಇದ್ದಾರೆ ಅವರು ಅವರಿಗೆ ಮಾತಾಡಿ ಅವರನ್ನು ತೋರಿಸಿ ದಯವಿಟ್ಟು ಪ್ಲೀಸ್ ಅವರು ಬನ್ನಿ ಕೂತು ಮಾತಾಡಿ ಅಂತಂದರೆ ಅವರಿಗೆ ಕಳೆದ ಎರಡು ಮೂರು ದಿನಗಳಿಂದ ಬೆಂಗಳೂರಿಗೆ ಹೋದರು ಮಾಸ್ತಿಗುಡಿ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಆದಂತಹ ದುರಂತದ ಮಧ್ಯೆ ಇವರೆಲ್ಲರೂ ಕೂಡ ಇಡೀ ತಾಸುಗಟ್ಟಲೆ ಆ ತಿಪ್ಪಗೊಂಡನ ಕೆ ಹಳ್ಳಿ ಕೆರೆಯಲ್ಲಿ ಇಳಿದು ಡೈವ್ ಮಾಡಿ ಅನಿಲ್ ಮತ್ತು ಉದಯ್ ಅವರ ಮೃತದೇಹವನ್ನು ಮೇಲಕ್ಕೆ ಎತ್ತಿ ತಂದು ಕೊಟ್ಟರು ವಾಪಸ್ ಬಂದ ನಂತರ ಸುಮಾರು ಎಂಟೊಂಬತ್ತು ಗಂಟೆಗಳ ಜರ್ನಿ ಅಂದರೆ ಹದಿನೆಂಟು ಗಂಟೆಗಳ ಜರ್ನಿ ಜೊತೆಗೆ ಮತ್ತೆ ಆ ಕೆರೆಯಲ್ಲಿ ಮುಳುಗಿ ಅದನ್ನೆಲ್ಲ ಹುಡುಕಿ ತಂದಂಥದ್ದು ಅದು ಆ ಸುಸ್ತಿನಿಂದ ಅವ್ರು ಇನ್ನೂ ಹೊರಗೆ ಬಂದಿಲ್ಲ ಅವರು ಕರೆಕ್ಟ್ ಕರೆಕ್ಟಲ್ಲ ಮೋಸ್ಟ್ಲಿ ಮಸಲ್ ಕ್ಯಾಚ್ ಆಗ್ತಿರ್ಬೇಕು ನಿಮಗೆ ಅಲ್ಲ ಓಕೆ ಈ ಈ ಒಂದು ವಿಷಯವನ್ನು ಮಾತಾಡಿಕೊಂಡು ನನಗೆ ಆ ಬೆಂಗಳೂರಿನ ಇನ್ಸಿಡೆಂಟನ್ನು ಮಾತಾಡಿಕೊಂಡು ನಂತರ ನಿಮ್ಮ ವಿಷುವಲ್ಸ್ಗಳನ್ನೆಲ್ಲ ತೋರಿಸ್ತೇವೆ ಸ್ವಲ್ಪ ಅದು ಒಂದು ಪ್ರೊಸೆಸಲ್ಲಿದೆ ಅಲ್ಲಿಯ ಕೆರೆಯ ಕೆರೆಯ ಕೆರೆಯಲ್ಲಿ ನಡೆದಂಥದ್ದು ನೀವು ಅಲ್ಲಿ ಹೋದ್ರಿ ಅಲ್ಲಿ ಇಳಿದ್ರಿ ಏಳು ಗಂಟೆಗೆ ಶುರು ಮಾಡಿದ್ರಿ ಎರಡು ಗಂಟೆಗೆ ಇಳಿದ್ರಿ ಆ ಬಾಡಿ ಫಸ್ಟ್ ಸಿಕ್ಕಿದ್ದು ಅನಿಲ್ ಬಾಡಿ ಅಲ್ವಾ ಉದಯ್ ಉದಯ್ ಬಾಡಿ ಸಿಕ್ಕಿದಲ್ಲ ಎಸ್ ಅದು ಉದ್ದ ಕೂದಲ್ನವರು ಉದಯ್ ಬಾಡಿ ಸಿಕ್ಕಿದ್ಯಾರಿಗೆಯ ಜಾಕೀರ್ ಅವರಿಗೆ ನಿಮ್ಮ ಫ್ರೆಂಡ್ ಅವರು ಓಕೆ ಅಲ್ಲಿ ಕೂತಿದ್ದಾರೆ ಅವರನ್ನ ತೋರಿಸೋದಕ್ಕಾಗ್ತಾ ಇಲ್ಲ ಫೈನ್ ಝಕೀರ್ ಅವ್ರಿಗೆ ಸಿಕ್ಕಿತ್ತು ಎಷ್ಟು ಆಳದಲ್ಲಿತ್ತಂತೆ ಅದು ಅದೊಂದು ಎಪ್ಪತ್ತು ಅಡಿಯಲ್ಲಿತ್ತು ಎಪ್ಪತ್ತು ಅಡಿಯಲ್ಲಿತ್ತು ಎಪ್ಪತ್ತು ಅಡಿ ಅಲ್ಬಹುದು ಅವನಿಗೆ ತರಲಿಕ್ಕೆ ಆಗುದಿಲ್ಲ ಆ ಬಾಡಿ ವೆಯ್ಟ್ ಇತ್ತು ಅವನು ಬಟ್ ನಾವು ಅಲ್ಲಿ ಒಂದು ಮೂವತ್ತು ಮೂವತ್ತೈದ ನಂತರ ಕತ್ಲು ಬರೇ ಕತ್ಲು ಅಲ್ಲಿ ಇಲ್ಲದ್ರೆ ಕತ್ಲು ಅದು ಮಣ್ಣೆಲ್ಲ ಹೂತೋಗಿ ಎಲ್ಲ ಇದಾಗಿದೆ ಇದೆಲ್ಲ ಅವರು ಅಗ್ನಿಶಾಮಕ ಅವರು ಇವರೆಲ್ಲ ಡೈವ್ ಮಾಡಿ ಇದು ಮಾಡಿ ಎಲ್ಲ ಅದು ಹಾಕಿ ಬಳ್ಳೆ ಹಾಕಿ ಎಲ್ಲ ಎಲ್ಲ ಒಂದು ನೀರು ಒಂದು ಕಲರ್ಡ್ ಹೋಗಿದೆ ಅದು ಕಣ್ಣೇನು ಕಾಣದಿಲ್ಲ ನಾವು ಹಾಕ್ತೇವೆ ಒಂದು ಗ್ಲಾಸ್ ಅದು ಕ್ಲೀನ್ ವಾಟರ್ ಆದ್ರೆ ಒಳ್ಳೆ ಕಾಣ್ತದೆ ಬಟ್ ಅಲ್ಲಿ ನಾವು ಇದು ಮಾಡುವಾಗ ಇವೊಂದು ಓಸು ನಾವು ಹಾಕ್ತೇವೆ ಮಾಸ್ಕ್ ಆ ಮಾಸ್ಕ್ ಪೈಪ್ ಸುತ್ತಾಡದಿತ್ತು ಸರ್ ಫುಲ್ಲು ಇವನ್ ಹೋದ ಇದಕ್ಕೆ ಸುತ್ತಾಡಿತ್ತು ಇವನ್ ಬಾಡಿ ಸಿಕ್ತು ಆ ಬಾಡಿ ತರುವಾಗ ಓಸು ಸಿಕ್ಕಿ ಅವನಿಗೆ ತರ್ಲಿಕ್ಕೆ ಆಗಲಿಲ್ಲ ಇವನಿಗೆ ಬೇರೆ ವೈಟ್ ಇದ ಫುಲ್ಲು ಒಂದು ಎಂಬತ್ನಾಲ್ಕು ಕೆ ಜಿ ಜೀವಂತವಾಗಿದ್ದರೆ ಸತ್ತು ಮೇಲೆ ನೀರೆಲ್ಲ ಕುಡ್ದು ನೂರ ನೂರೈವತ್ತು ಕೆ ಜಿ ಆಗ್ಬೋದು ನೂರು ನೂರಿಪ್ಪತ್ತೆಂತ ಯಾಕೆ ಯಾಕೆಲ್ಲ ದೇಹಕ್ಕೆಲ್ಲ ನೀರು ಹೋಗಿ ಅಲ್ಲಿಲ್ಲೆಲ್ಲ ಇದು ನಮ್ಮ ಬಿಟ್ಟ ಬಿಟ್ಟ ತಕ್ಷಣ ನಾವು ಎನ್ ಡಿ ಆರ್ಅಪ್ ಅವರ ಬೋಟಲ್ಲಿದ್ದೇವೆ ಎಲ್ಲರೂ ಮೇಲೆ ಒಬ್ಬ ಇಬ್ಬರು ಜಾ ಇದು ಒಬ್ಬ ಸಾದಿಕ್ ಒಂದು ಕಡೆ ಒಂದು ಕಡೆ ಜಾಕಿರಿಗೆ ಬಾಡಿ ಟ್ರೆಸ್ ಆಯಿತು ಇವರಿಬ್ಬರು ಇದು ಮಾಡುವಾಗ ನಾವು ಮೂವರು ಮೇಲಿದ್ದೆ ತಕ್ಷಣ ದುಮ್ಕಿ ಅವರ ಬಾಡಿ ಅಂತಂದು ಬೋಟ್ ಇವರಿಬ್ಬರು ಮೇಲೆ ಬಂದರು ಮತ್ತು ಅದು ವಿಜಯ ಅವರು ಹೇಳಿದರು ನಮಗೆ ಹಾಂ ವಾಸಿಮ್ ಅವರೇ ಅದೇ ಒಂದು ಇಪ್ಪತ್ತು ಲೆಫ್ಟ್ ಸೈಡಲ್ಲಿ ಒಂದು ಇಪ್ಪತ್ತು ಅಡಿ ದೂರದಲ್ಲಿ ಅನಿಲ್ ಡೆತ್ತಾದರು ಅಲ್ಲಿ ಒಂದು ಬಾಡಿ ಸರ್ಚ್ ಮಾಡಿ ಅಂತ ಓಕೆ ನಾವಲ್ಲಿ ಪುನಃ ನಮ್ಮದು ಕಾರ್ಯಚರಣೆ ಮುಂದುವರಿಸ್ತೇವೆ ಅಲ್ಲಿಂದ ಉದಯ ಬಾಡಿ ಅವರ ಬೋಟಲ್ಲಿ ಹಾಕಿ ಕೊಟ್ಟು ಬಂದು ದೃಢಕ್ಕೆ ಸೇರಿಸಿ ಪುನಃ ನಾವು ಹೋಗಿ ಅಲ್ಲಿ ಅನಿಲ್ ಅವರ ಬಾಡಿ ಹುಡುಕ್ಲಿ ಕಾರ್ಚರಣೆ ಮುಂದುವರ್ಸೇವೆ ಆ ಕಾರ್ಚರಣೆ ಮುಂದುವರಿಸುವಾಗ ಅಲ್ಲಿ ನಾವು ಫುಲ್ಲು ಸರ್ಚ್ ಮಾಡುವಾಗ ಏನೂ ನಮಗೆ ಪತ್ತೆ ಆಗಲಿಲ್ಲ ಏನಂದ್ರೆ ಏನೂ ಪತ್ತೆ ಆಗಲಿಲ್ಲ ಇವರು ಮೇಲಿಂದ ಇಪ್ಪತ್ತು ಅಡಿ ಎಲ್ಲ ಸರ್ ಅದು ಕೆಳಗಡೆ ಹೋಗುವಾಗ ಒಂದು ನೂರ ಅಡಿ ಉಂಟು ಇವರು ಮೇಲಿಂದ ಬಟ್ ನೋಡಿದ್ರು ಇಪ್ಪತ್ತಡಿ ಅಂತ ಕೆಳಗೆ ಒಂದು ನೂರ ಎಂಬತ್ತು ಈಗ ಅಡಿ ಇರುವಾಗ ಒಂದು ಸ್ವಲ್ಪ ಹೋಗುವ ರೀತಿಯಲ್ಲಿ ಕ್ರಾಸ್ ಆದರೂ ಕೂಡ ಬಾಡಿ ವೆಯ್ಟ್ ಇರ್ತದಲ್ಲ ಸರ್ ವೆಯ್ಟ್ ಇರುವಾಗ ಅದು ಕ್ರಾಸಲ್ಲಿ ಸ್ವಲ್ಪ ನಮ್ಮ ಒಂದು ಅನಿಸಿಕೆ ಅದು ಈ ಕಡೆಯಂದು ಕ್ರಾಸ್ ಆಗಿ ಬೇರೆ ಕಡೆ ಏನು ಹೋಗಿರ್ಬೋದು ನಾವು ಇವರು ಪಕ್ಕ ಲೊಕೇಶನ್ ಅಲ್ಲಿ ವಿಜಯ ಅವರನ್ನು ರಕ್ಷಿಸಿದವನೊಬ್ಬ ಹೇಳಿದ ಪಿನ್ ಪಾಯಿಂಟ್ ಇದೆ ಅಂತ ಹೇಳಿದ ಅಲ್ಲಿ ಕೂಡ ಒಂದು ಒಂದೂವರೆ ಗಂಟೆ ಒಂದೆರಡು ಗಂಟೆ ಸರ್ಚ್ ಮಾಡಿದೆ ಏನು ರಾಷ್ಟ ಆಗಲಿಲ್ಲ ಬಾಡಿ ಮತ್ತೆ ನಮ್ದೊಂದಿತ್ತು ಏನಂದ್ರೆ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಚಳಿ ಕಮ್ಮಿ ಆಯ್ತು ಮರು ದಿವಸ ಮಾರನೇ ದಿವಸ ಬಾಡಿ ಸಿಕ್ಕುವ ಆಗಿದ್ದು ಮುಂಚೆ ದಿವಸ ತುಂಬ ಚಳಿ ಇತ್ತು ಮಾರನೇ ದಿವಸ ಸ್ವಲ್ಪ ಚಳಿ ಕಮ್ಮಿ ಇತ್ತು ಆಗ ನಮ್ದೊಂದು ಅನಿಸಿಕೆ ಇತ್ತು ಈ ಬಾಡಿ ಇವತ್ತು ಡಿಕಂಪೋಸರ್ ಆಗಿರ್ಬೋದು ಅನಿಲ್ ಅವರ ಬಾಡಿ ರಾತ್ರಿ ಎಲ್ಲಾದ್ರೂ ಮೇಲೆ ಬರ್ಬೋದು ಅಂತ ನಮ್ದು ಒಂದು ಮತ್ತು ಆ ದಿವಸ ಉದಯವರ ಬಾಡಿ ಸಿಕ್ತ ನಂತರ ನಾವೇನು ಬಂದ್ ಮಾಡಲಿಲ್ಲ ಒಂದು ಗಂಟೆ ತನಕ ನಾವು ಫುಲ್ಲು ಕಾರ್ಚನೆ ಮಾಡಿ ಸ್ಟಾಪ್ ಮಾಡಿದ್ದೇವೆ ಸ್ಟಾಪ್ ಮಾಡಿ ನಮ್ಗೆ ಒಂದು ನಮ್ದು ನಮ್ಗೆ ನಮ್ಗೆತ್ತದೆ ಬಾಡಿಗೆ ಒಂದು ಎರಡು ಮೂರು ಗಂಟೆ ಒಳಗೆ ಮೇಲೆ ಬರ್ತದಂತ ನಾವು ಹೋಗಿದ್ದೀವಿ ಹೋಗಿ ಅಲ್ಲಿ ನಮ್ಮ ಐ ಬಿಗೆ ಅಂತ ಒಂದು ಐ ಬಿ ಮಾಡಿ ಕೊಟ್ಟಿದ್ರು ನಮಗೆ ಅಲ್ಲಿ ಐ ಬಿ ಅಲ್ಲಿ ಹೋಗಿ ಫುಲ್ ಸ್ವಲ್ಪ ಫ್ರೆಶ್ ಆಗಿ ರಿಟರ್ನ್ ನಾವು ನಾಲ್ಕು ಗಂಟೆಯಿಂದ ಮತ್ತೆ ಬಂದೇವೆ ಬೆಳಿಗ್ಗೆ 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 ನಾ ನಾಲ್ಕು ಗಂಟೆ ಬಂದೇವೆ ಅಲ್ಲಿ ಗಂಟೆಗೆ ಗಂಟೆ ಜಾಬಿದವ್ರು ನಾನು ಕೇಳಬೇಕು ಈ ಡೈವ್ ಮಾಡುವಾಗ ಏನೇನೆಲ್ಲ ಹಾಕೊಂಡಿರ್ತೀನಿ ನಾವು ಡೈವ್ ಮಾಡುವಾಗ ಆಕ್ಸಿಜನ್ ಸಿಲಿಂಡರ್ ಓಕೆ ಆ ಮಾಸ್ಕ್ ರೆಗ್ಯುಲೇಟರ್ ಎಲ್ಲ ಹಾಕ್ತೇವೆ ಎಲ್ಲ ಅದ್ರ ಇದು ನಮ್ದೆಲ್ಲ ಸಟ್ ಈಸ್ ಫೀ ನ್ಯೂ ಫಿಲ್ಮ್ಸ್ ಎಲ್ಲ ಸಟ್ ನಮ್ಮತ್ರ ಉಂಟು ಅದ್ರ ನಮ್ಮ ಹತ್ರ ಇದೆ ನಮ್ಮ ಹತ್ರ ಉಂಟು ಅದು ಯಾರು ಕೊಟ್ಟದ್ದಲ್ಲ ನಮ್ಮ ನಮ್ಮ ಖರ್ಚಲ್ಲಿ ನಾವೇ ತೆಗೆದದ್ದು ಅದು ಓಕೆ ನಮ್ಗೆ ಬೇಕಾಗ್ತದೆ ಅಂತ ಓಕೆ ಮತ್ತೆ ನಾಲ್ಕು ಗಂಟೆಗೆ ನಾವು ಬಂದಿದ್ದೇವೆ ನಾಲ್ಕು ಗಂಟೆಗೆ ಬಂದ ಮೇಲೆ ನಾವು ನಮ್ಗೆ ನಮ್ಗೊಂದು ಬೋಟ್ ಕೇಳ್ದೇವೆ ಗೊತ್ತುಂಟು ಬಾಡಿಯಲ್ಲಿ ಎಲ್ಲಿ ಮೇಲೆ ಬಂದಿದೆ ಅಂತ ಗೊತ್ತುಂಟು ಆದ್ರೂ ಸಹ ಇವರ ಹತ್ರ ಕೇಳುವಾಗ ಇವರು ನಮ್ಮ ಹತ್ರ ಸಾಮಾನಿಲ್ಲ ನಮ್ದು ಮಾತ್ರ ಕೆಲಸ ಮಾತ್ರ ಇವರ ಬೋಟ್ ಕೇಳುವಾಗ ಬೋಟ್ ಸಾಕು ಕೆಲ್ ಎನ್ ಡಿ ಆರ್ ಎಫ್ ಅವರು ಸಹ ಇದ್ರು ಅವರು ಸಹ ಗೆಲ್ವ ಅವರು ಸಹ ಸ್ವಲ್ಪ ಲೇಟ್ ಆಗಿ ಲೇಟ್ ಆಗಲಿ ಅಂತ ಏನ್ ಮಾಡಿದ್ರು ಆಮೇಲೆ ನಾವು ಅವರು ಹೋಗುವಾಗ ನಾವು ಸಹ ಅದರಲ್ಲಿ ಹೋಗಿದ್ದೇವೆ ಹೋಗುವಾಗ ಒಟ್ಟಿಗೆ ಎರಡು ಟೀಮ್ ಅವರು ಒಟ್ಟಿಗೆ ಇದು ಮಾಡಿದ್ದು ಅದನ್ನು ಹೇಳ್ಕೊಂಡು ಬಂದದ್ದು ನಾವು ಯಾಕೆಂದ್ರೆ ನಮ್ಮದು ಅಂದರೆ ನಾವು ಆಲ್ರೌಂಡರ್ ಬರೇ ಡ್ರೈವರ್ ಅಲ್ಲ ನಾವು ಒಂದು ಓ ಬಿ ಎಮ್ ಕೂಡ ಆಪರೇಟಿಂಗ್ ಮಾಡೋದು ನಾನು ಸ್ವಂತವಾಗಿ ಹೋಗಿ ಹತ್ರ ಮಾತಾಡಿದೆ ಸರ್ ನಮ್ಮತ್ರ ಹತ್ರ ಸಾಮಾನ್ಯ ಏನಿಲ್ಲ ಬರೀ ಮಾಸ್ಕ್ ಅಲ್ಲಿ ಇದ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಿಮ್ದೊಂದು ಬೋಟ್ ಕೊಡಿ ಓ ಕೊಡಿ ನಾವು ನಾನು ಆಪರೇಟ್ ಮಾಡೋದು ಅವರು ಅದಕ್ಕೆ ರೆಡಿ ಆಗಿರ್ಲಿಲ್ಲ ಅದು ಹಾಗೆ ಆಗೋದಿಲ್ಲ ಹೀಗೆ ಆಗೋದಿಲ್ಲ ನಾವಂತ ನೀವು ಒಬ್ಬರು ಬೇಕಾದ್ರೆ ಬನ್ನಿ ರೆಸ್ಪಾನ್ಸಿಬಲ್ ಇದ್ದಾರೆ ನಿಮಗೆ ನೀವೊಬ್ರು ಬನ್ನಿ ಮತ್ತೆ ನಿಮ್ಮದು ಕೂಡ ಜವಾಬ್ದಾರಿ ನಾವು ತೆಗಿತೇವೆ ಈ ಬೋಟಲ್ಲಿ ಬರ್ತೀರ ನೀವು ಇದು ನಿಮ್ಮದು ಸಾಮಾನ್ಯ ಒಂದು ರೆಸ್ಪಾನ್ಸಿಬಲ್ ನಿಮ್ಮ ರೆಸ್ಪಾನ್ಸಿಬಲ್ ನಾವು ತೆಗ್ತೇವೆ ಅಂತ ಮತ್ತೆ ಅವ್ರು ಬಂದ್ರು ಬಾಡಿ ಡಿಕಮ್ಸರ್ ಆಗಿ ಮೇಲೆ ಬಂದ ನಮ್ಗೆ ಡೌಟ್ ಗಾಳಿ ಬೇರೆ ಬೀಸ್ತಾ ಇತ್ತು ಚಳಿಗಾಳಿ ಸ್ವಲ್ಪ ಬಿಸಿ ಇತ್ತು ಆ ಟೈಮಲ್ಲಿ ನಾಲ್ಕು ಗಂಟೆ ಹೋಗುವಾಗ ಅಷ್ಟು ಚಳಿ ಇರಲಿಲ್ಲ ನಾವೇನು ಮುಂಚೆ ದಿವಸ ನಮಗೆ ಗೊತ್ತಾಯ್ತು ಈ ದಿವಸ ಅಷ್ಟು ಚಳಿ ಇಲ್ಲ ಬಾಡಿ ಡಿಕಮ್ಸರ್ ಆಗಿ ಚಳಿ ಇಲ್ಲ ಅದ್ರದ್ದು ಯಾಕೆಂದ್ರೆ ಅಲ್ಲಿ ಒಂದು ಮೂವತ್ತು ಅಡಿ ಹೋದ ನಂತರ ಒಂದು ಕೋಲ್ಡ್ ಡಿಫ್ರೆಂಟ್ ಕೋಲ್ಡ್ ಅದು ಈಗ ಕೂಡ ಮಸಲ್ಸ್ ಕ್ಯಾಚ್ ಆಯ್ತಲ್ಲ ಸರ್ ಅದು ಅದೇ ಪ್ರಾಬ್ಲಮ್ ಯಾಕೆಂದ್ರೆ ಅಷ್ಟು ಕೋಲ್ಡ್ ಫ್ರೀಜರಲ್ಲಿ ಆಗ್ತದೆ ಬೆರಳೆಲ್ಲ ಅಷ್ಟು ಮಸಲ್ಸ್ ಕ್ಯಾಚ್ ಆಗ್ತದೆ ಏಳ್ಲಿಕ್ಕೆ ಏಲಿ ಪ್ರಯೋಜನ ಇಲ್ಲ ಅಷ್ಟು ಕೋಲ್ಡ್ ಅದು ಈ ಕೋಲ್ಡಿನ ಸಲುವಾಗಿ ಈ ಬಾಡಿ ಒಂದು ಮೂರು ದಿವಸ ಅಲ್ಲಿ ಹೋತೋಯಿತು ಅಷ್ಟು ಕೋಲ್ಡ್ ಒಂದು ಫ್ರೀಜರಲ್ಲಿ ಇಟ್ಟಂತ ನೀವು ಎಂಬತ್ತು ಅಡಿ ಇಳಿದಿದ್ದೀರಿ ಕೆಳಗೆ ಫೀಟ್ ಏಯ್ಟಿ ಫೀಟ್ ಅವರಿಗೆ ಈ ಬೇರೆ ಅವ್ರ ಥರ ನಾವು ಮೇಲೆ ಸ್ವಿಮ್ಮಿಂಗ್ ಮಾಡೋದಿಲ್ಲ ಸರ್ ನಾವು ನೀರು ಗಿಲ್ದ ಮೇಲೆ ನೆಲ ಹೋಗಿ ಅಲ್ಲಿ ಫುಲ್ ಸರ್ಚ್ ಮಾಡಿ ಎಂಬತ್ತುಂಟಲ್ಲ ನಾವು ಏನು ಡೆಡ್ ಬಾಡಿ ಎಲ್ಲಿ ಎಷ್ಟು ಡೀಪ್ ಆಗಿ ಬಿದ್ರು ಸಹ ನಾವು ಅದನ್ನು ದುನಿಯಾ ವಿಜಯ್ ಹತ್ರ ನಾವು ಹೇಳಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ನಾವು ಬಾಡಿ ತೆಗಂದ್ರೆ ನಾವು ಹೋಗಲ್ಲ ಅವರಿಗೆ ಬಾರಿ ಖುಷಿ ಆಯ್ತು ಅವ್ರಿಗೆ ಅವರು ಸಹ ಮಾತನಾಡಿ ಹೇಳಿದ್ರು ನಮ್ಗೆ ಇವರು ಎಷ್ಟು ಕಾಂಪಿಟೇಷನ್ ಕೊಟ್ಟಿದ್ದಾರೆ ನಾವು ಹೋಗಿದ ಮೇಲೆ ನಮ್ಗೆ ಅಷ್ಟು ಕಾಂಪಿಟೇಷನ್ ಉಂಟು ನಾವು ತೆಗೆದುಕೊಡ್ತೇವೆ ಅಂತ ಅದು ಅದು ಅವರದ್ದು ಅಲ್ಲ ಎಲ್ಲಿ ಬೇಕಾದ್ರೂ ಏನಾದ್ರೂ ಆದ್ರೂ ಸಹ ನಾವು ಡೆಡ್ ಬಾಡಿ ತೆಗೆದುಕೊಡ್ತೇವೆ ಅಂತ ಅಷ್ಟು ಕಾಂಪಿಟೇಷನ್ ಉಂಟು ನಮ್ಗೆ ಆಗುದಿಲ್ಲ ಆದ್ರೆ ಮತ್ತೆ ಅದು ಹೋಯ್ತು ಅಂತ ಅಷ್ಟೇ ಮೊನ್ನೆ ಸಹ ಬಸ್ಸು ಇಪ್ಪತ್ನ ಯಾರಾದ್ರೂ ಇಷ್ಟು ಬಸ್ ಬಸ್ ಇದು ಒಂದು ನಾರಾಯಣ ಅಲ್ವಾ ಅಂತ ಅವರ ಬಾಡಿ ಫಸ್ಟ್ ಅವ್ರು ಆತ್ಮಹತ್ಯೆ ಮಾಡ್ದಂತ ಎಲ್ಲ ಹೇಳಿದ್ರಲ್ಲ ಅವತ್ತೆ ನಮ್ಗೆ ಒಂದು ಅವರೊಂದು ಕರೆ ಮಾಡಿದ್ರೆ ನಾವು ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ಒಬ್ಬರು ಒಂದು ವ್ಯಕ್ತಿ ಯಾವ ನೀರು ಹರಿವು ನೀರು ಇರಬೇಕಂತ ಅವನು ಸೂಸೈಡ್ ಮಾಡಿರಲಿ ಆ ಒಂದು ಇಪ್ಪತ್ತು ನಾಲ್ಕು ಗಂಟೆವರೆಗೆ ಆ ಬಾಡಿ ಎಲ್ಲಿ ಹೋಗಲ್ಲ ಅಲ್ಲೇ ಇರ್ತದೆ ಆವತ್ತು ನಮ್ಮಗೇನು ಕಾಲ್ ಬರಲಿಲ್ಲ ಮಾರು ದಿವಸ ಕಾಲ್ ಬರಲಿಲ್ಲ ಆ ನಮಗೆ ಗೊತ್ತಿತ್ತು ಈಗೀಗೆ ಒಂದು ಇಪ್ಪತ್ತೇಳು ನಂಬರ್ ಬಸ್ ಒಂದು ಮಾಲೀಕರು ಸೂಸೈಡ್ ಮಾಡಿದ್ರು ಅಂತ ಮೂರನೇ ಮೂರು ದಿವಸ ಬಿಟ್ಟು ನಮಗೆ ಕಾಲ್ ಮಾಡಿದರು ನಮ್ಮ ಮಂಗಳೂರು ಕಡೆ ಆ ದಿವಸ ನಾವು ವೇಸ್ಟ್ ಯಾಕೆಂದ್ರೆ ಯಾರು ಬಾಡಿ ತೇಲೋ ಬಾಡಿ ನೋಡಲಿಕ್ಕೆ ಸಾವಿರ ಜನ ನೋಡಿದರೆ ಯಾರಾದರೂ ಒಂದು ನೋಡಿದರೆ ಬಿಡಲ್ಲ ಆದ್ರೂ ಕೂಡ ನಾವು ಹೋಗಿ ಅಲ್ಲಿ ಏನಾದರೂ ಸಿಲ್ಕ್ ಇರ್ಬೋದು ಒಂದು ಅನಿಸಿಕಿತ್ತು ಅವ್ರದ್ದು ಅಲ್ಲೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಕೊಟ್ಟೇವೆ ನಾವು ಆ ಬ್ರಿಡ್ಜ್ಗಳ ನೇತ್ರಾವತಿ ಬ್ರಿಡ್ಜ್ಗಳಿಗೆ ತುಂಬ ಹರಿಯೋ ನೀರು ಅದು ಮಳೆಗಾಲದ ನೀರು ಹರಿಯುತ್ತಾ ಇತ್ತು ಆಗ ನಾವು ಅದನ್ನು ಅಲ್ಲಿ ಸರ್ಚ್ ಮಾಡಿ ಕೊಟ್ಟುವಾಗ ಅವರು ಹೇಳಿದರು ಈ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಈ ದೇವಸ್ಥಾನದ ಒಂದು ಅಡಿ ದೂರ ಉಂಟು ಆ ದೇವಸ್ಥಾನದ ಒಂದು ಹತ್ತು ಅಡಿ ಆಚ ಉಂಟು ಒಂದೊಂದು ಸ್ವಾಮಿ ಬಟ್ ಇವರ ಅಭಿಪ್ರಾಯ ಅವರಿಗೆ ಒಂದು ನಂಬಿಕೆ ಇತ್ತು ಆ ನಂಬಿಕೆಯಲ್ಲಿ ನಾವೇನ್ ಮಾಡಿದ್ದೇವೆ ಅಲ್ಲಿ ಎಲ್ಲಾ ಜಾಲಾಡಿದ್ದೇವೆ ಎಲ್ಲ ಸರ್ಚ್ ಮಾಡಿದೇವೆ ಇರ್ಲಿಲ್ಲ ನಮ್ದೊಂದು ಅಭಿಪ್ರಾಯ ಬೇರೆ ಇತ್ತು ಈ ಬಾಡಿ ನಮ್ಗೆ ಸಿಕ್ಕಲಿಲ್ಲದ್ದು ಯಾರಿಗೆ ಸಿಕ್ಕಲ್ಲ ಇದುವರೆಗೆ ಆ ಬಾಡಿ ಹತ್ತು ವರ್ಷದಲ್ಲಿ ನೀವು ರೆಸ್ಕ್ಯೂ ಮಾಡಿದಂತ ಬಾಡಿಗಳು ಎಷ್ಟಾಗ್ಬೋದು ಒಂದು ಜಾಸ್ತಿ ಆಗ್ಬೋದು ಲಕ್ಕಲ್ಲ ಇಲ್ಲ ಸರ್ ನೂರ ನೂರದ್ದು ಜಾಸ್ತಿ ಆಗ್ಬೋದು ನಾವು ತೆಗೆದು ಬಾಡಿ ಐದು ನೂರು ನೂರದ್ದು ಬಾಡಿ ಇಷ್ಟು ತೆಗೆದು ನಾವು ಸಹ ನಮ್ದು ಯಾರು ಸರ್ ನಮ್ದು ನೋಡಲ್ಲ ಯಾಕೆಂದ್ರೆ ನಮ್ಗೆ ಸಹ ಫ್ಯಾಮಿಲಿ ಉಂಟು ನಮ್ಗೆ ನಾಲೆ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಒಂದು

ಎಷ್ಟು ಜನದಲ್ಲಿ ಲೆಕ್ಕ ಇರಲಿಲ್ಲ ಆ ಸಮಯದಲ್ಲಿ ನಾವು ಹುಡ್ಕಾ ಎಲ್ಲ ತಂಡ ಇತ್ತು ಎಲ್ಲ ತಂಡ ಇತ್ತು ಎಲ್ಲರಿದ್ದರು ಆವಾಗ ಅವರದು ಬೇರೆ ಹೊಲಿದೆ ಈ ಮಕ್ಕಳ ಟಿಫಿನ್ ಗಿಫಿನ್ ಎಲ್ಲ ಬಾಕ್ಸು ಆ ಸ್ಕೂಲ್ ಬ್ಯಾಗ್ ಇದೆಲ್ಲ ಇತ್ತು ಮತ್ತೆ ನಾವು ಅವ್ರಿಗೆ ಚಾಲೆಂಜ್ ಆಗ್ತೇವೆ ನೀಲ್ಲೂ ಒಂದು ಬಾಡಿ ಇಲ್ಲ ಇವರು ಇನ್ನೂ ಕೂಡ ಎಲ್ಲರೂ ಬಾಡಿ ಇಂಟರ್ಪಾಡೆಂಟ್ ಚಾಲೆಂ ಬಾಂಟ್ ಅಷ್ಟು ಚಾಲೆಂಜ್ ಮಾಡಿದ್ದೇವೆ ಎಲ್ಲವನ್ನು ಕ್ಲಿಯರ್ ಮಾಡಿ ತೆಗೆದುಕೊಟ್ಟು ರೈಟ್ 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 ವೀಕ್ಷಕರೇ ಇವರ ಒಂದಷ್ಟು ವಿಜುವಲ್ಸ್ ಅನ್ನು ಕೂಡ ನೋಡೋಣ ಬಟ್ ನಾನೀಗ ಮತ್ತೆ ಇನ್ನೊಂದು ಈಗ ಎರಡು ದೊಡ್ಡ ವಿಷಯಗಳು ಒಂದು ಕರ್ನಾಟಕವನ್ನು ತಲ್ಲಣಗೊಳಿಸಿದ್ದು ಒಂದು ಇದು ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಸಂದರ್ಭ ನೀವು ಒಂದು ದೊಡ್ಡ ಕ್ರೆಡಿಟ್ ಅದು ಆ್ಯಕ್ಚುಲಿ ನಿಮಗೆ ನಿಮ್ಮ ನಿಮ್ಮ ಟೀಮಿಗೆ ನಮ್ಗೆ ಗೊತ್ತಿದೆ ನಿಮ್ಮ ನಿಮ್ಮೆಲ್ಲರ ಫೋಟೋಗ್ರಾಫ್ಗಳು ವಾಟ್ಸಪ್ ಅಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದ್ದು ಮಂಗಳೂರಿನವರು ಇದನ್ನು ಹುಡುಕಿಕೊಟ್ರು ಅಂತ ಬಹಳ ಹೆಮ್ಮೆಯಿಂದ ಎಲ್ಲರೂ ಕೂಡ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಎಷ್ಟೋ ಜನ ಕರ್ನಾಟಕದಲ್ಲಿ ನಿಮ್ಮೆಲ್ಲರನ್ನ ಫೋಟೋಗಳನ್ನು ನೋಡಿದ್ದಾರೆ ಅಟ್ ದ ಸೇಮ್ ಟೈಮ್ ಭಾಸ್ಕರ್ ಶೆಟ್ಟಿ ಅವರ ಕೊಲೆ ಪ್ರಕರಣದಲ್ಲಿ ಕೂಡ ನೀವು ಸಿಐಡಿ ಅವರಿಗೆ ನೀವು ಹೆಲ್ಪ್ ಮಾಡಿದ್ರಿ ಆಗ ಕರೆ ಯಾರಿಂದ ಬಂದಿತ್ತು ನಿಮಗೆ ಫೋನ್

ಅಂದ್ರೆ ಸರ್ ಪೊಲೀಸವರು ಏನ್ ಹೇಳಿದ್ರು ನಿಮಗೆ ನೀವು ಇಲ್ಲಿಗೆ ಬಂದಾಗ ಮೊದಲು ನೀವು ಪೊಲೀಸ್ ಪೊಲೀಸವರ ಜೊತೆ ಮಾತುಕತೆ ಮಾಡಿದ್ರೆ ಏನ್ ಹೇಳಿದ್ರು ಪೊಲೀಸ್ ಪೊಲೀಸವರು ಹೇಳಿದ್ರು ಇದು ಈ ಮೂರು ಬ್ರಿಡ್ಜ್ ಅಲ್ಲಿ ಅವರು ನೀರಿಗೆ ಇದು ಒಂದು ರಾಡ್ ಒಂದು ಮೊಬೈಲ್ ಮತ್ತೆ ಒಂದು ಎಲ್ಲು ಒಂದು ಹಾಕಿದ್ದಾರೆ ಅಂತ ರಾಡ್ ಮೊಬೈಲ್ ಮತ್ತೆ ಎಲ್ಬು ಎಲ್ಬು ಮತ್ತೆ ಕಲ್ಲು ಇತ್ತು ಸರ್ ಮತ್ತೆ ಕಲ್ಲು ಸಹ ಅವರದು ಕಟ್ಟೆ ಆಯ್ತು ಕಲ್ಲು ಸಹ ಇತ್ತು ಅದು ಸಹ ತೆಗ್ಲಿಕ್ಕೆ ಒಂದು ಫಸ್ಟ್ ಅಲ್ಲಿ ಬ್ರಿಡ್ಜ್ ಹೋಗುವಾಗ ಒಂದು ಮೊಬೈಲ್ ಹುಡ್ಕಾಡ್ತೇವೆ ಆ ಮೊಬೈಲ್ ಸಿಗ್ಲಿಲ್ಲ ಮತ್ತೆ ಒಂದು ಎಳ್ಳು ಸಿಕ್ಕಿದ್ರು ಎಲ್ಬು ಸಹ ಸಿಕ್ಕಿತ್ತು ಅದ್ರ ಆಮೇಲೆ ಒಂದು ನಾನು ನೆಕ್ಸ್ಟ್ ಬ್ರಿಜ್ ಅಲ್ಲಿ ಹೋಗುವಾಗ ಒಂದು ರೋಡ್ ಸಹ ಸಿಕ್ಕಿತ್ತು ಅದರಲ್ಲಿ ಅವರು ಮಗ ಸಹ ಬಂದಿದ್ರು ಅದರಲ್ಲಿ ನಾವು ರೋಡ್ ತೆಗೆದು ಕೊಟ್ಟಿದ್ದೇವೆ ಅದಕ್ಕೆ ಅವರತ್ರ ಹತ್ರ ಇದೆ ರೋಡ್ ಅಂತ ಅದು ಅದು ಸಹ ಕನ್ಫರ್ಮ್ ಆಗಿದೆ ಅದೇ ರೋಡ್ ಅಂತ ಎಲ್ಲೂ ಸಹ ಅದು ಇದು ಮಾಡಿದ್ದಾರೆ ಅದು ಸಹ ಕನ್ಫರ್ಮ್ ಆಗಿದೆ ಅಂತ ಎಷ್ಟು ದಿನದ ಕಾರ್ಯಾಚರಣೆ ಅಥವಾ ಎಷ್ಟು ಗಂಟೆಗಳ ಕಾರ್ಯಾಚರಣೆ ಅದು ಅವರಿಗೆ ಅವನಿಗೆ ನಾಲ್ಕು ಗಂಟೆಗೆ ಕೋರ್ಟ್ ತೆಗೆದು ಹೋಗ್ಲಿಕ್ಕೆ ಅವನಿಗೆ ನಾವು ಒಂದು ನಾಲ್ಕು ಐದು ಗಂಟೆ ಕಾರ್ಯಾಚರಣೆ ಮಾಡಿದ್ದೇವೆ ಅಷ್ಟೇ ಹತ್ತು ಹನ್ನೊಂದು ಗಂಟೆಗೆ ರೀಚ್ ಆಗಿದೆ ರೀಚ್ ಆಗಿದ್ದಾವೆ ಸಂಜೆ ನಾಲ್ಕು ಗಂಟೆಗೆ ಕೋರ್ಟ್ ಫೋಟೋಸ್ ಮಾಡ್ಲಿಕ್ಕಿತ್ತು ಆಗಿತ್ತು ಅದರೊಳಗೆ ಇದೊಂದು ಪತ್ತೆ ಮಾಡ್ಬೇಕಿತ್ತು ಅವ್ರಂದ್ರೆ ಅಷ್ಟೊಂದು ಐದು ಹತ್ತು ಹದಿನೈದು ಜನ ಕಸ್ಟಡಿಗೆ ತೆಗೆದು ಎಲ್ಲ ವಿಚಾರಣೆ ಮಾಡಿದಾಗ ಎಲ್ಲ ಅವರಿಗೆಲ್ಲ ಈತ ಬ್ರಿಡ್ಜ್ ಅಲ್ಲಿ ಇಂತ ಸಾಮಾನು ಉಂಟು ಅಂತ ಬ್ರಿಡ್ಜ್ ಅಲ್ಲಿ ಇಂಥ ಸಾಮಾನುಂಟೆಲ್ಲ ಎಸ್ ಪಿ ಅವರು ಮೆಗಾಲಯ ಎಸ್ ಪಿ ನಮಗೆ ಕಾಲ್ ಮಾಡಿ ಎಲ್ಲ ತಿಳಿಸಿದ್ರು ನಮಗೆ ಮತ್ತೆ ಅವರೊಂದು ಪಕ್ಕ ಈ ಇಲ್ಲಿದ್ರು ನಾಲ್ಕು ಗಂಟೆ ಕೋರ್ಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಉಂಟು ಆದಷ್ಟು ಬೇಗ ನಾವು ನಾಲ್ಕು ಗಂಟೆಗೆ ಒಳಗೆ ನಾವು ಹಾಕಿದ ಸಾಮಾನು ಇದ್ರೆ ಖಂಡಿತ ಅಲ್ಲಿದ್ರೆ ಅಂತ ಸಾಮಾನು ಇದ್ರೆ ನಾವು ತೆಗೆದ ನಮಗೆ ಪಕ್ಕ ಒಂದು ಪ್ಲೇಸ್ ಎಲ್ಲಿದ್ರೆ ನಾವು ಐದು ನಿಮಿಷದಲ್ಲಿ ಅದು ಇದು ಮಾಡ್ತೇವೆ ಅದೇ ಬಾಡಿ ಆಗಲಿ ಏನ್ ಬೇಕಾದ್ರೂ ಇಲ್ಲಿ ಒಂದು ಪಕ್ಕ ಒಂದು ಕನ್ಫರ್ಮ್ ಒಂದು ಇದಾದ್ರೆ ನಾವು ಒಂದು ಕನ್ಫರ್ಮ್ ಆದ್ರೆ ಬಟ್ ಈ ಎಲ್ಬು ಮತ್ತೆ ರಾಡ್ ಗಿಡ ಎಲ್ಲ ಅದೆಲ್ಲ ಇನ್ಸಿಡೆಂಟ್ ಆಗಿ ಸುಮಾರು ಒಂದು ಎರಡು ತಿಂಗಳೇ ಆಗಿತ್ತು ಅದರ ನಂತರ ನೀವು ಬಂದಿತ್ತು ನಿಮ್ಗೆ ಕಾನ್ಫಿಡೆನ್ಸ್ ಇತ್ತ ನಮ್ಗೆ ಎಲ್ಲಿ ಹೋದ್ರು ಸರ್ ನಮ್ಗೆ ಒಂದು ನಮ್ಮ ಟೀಮ್ ನಮ್ಮ ಟೀಮ್ ಅವರಿಗೆ ನಮ್ಗೆ ಯಾ ಯಾರು ಬಿದ್ದರೂ ಸಹ ಏನಾದರೂ ಸಹ ನಮಗೆ ಅಷ್ಟು ಕಾಂಪಿಟೇಷನಲ್ಲಿ ನಾವು ಹೋಗೋದು ಗೊತ್ತು ನಮಗೆ ಗೊತ್ತು ನಾವು ಅಷ್ಟು ಕೆಲಸ ಮಾಡೋದ್ರಲ್ಲಿ ತನ್ನ ತನ್ನ ಮೇಲೆ ಬರ್ತದೆ ಒಂದು ಎರಡು ದಿವಸ ಬರೋದಿಲ್ಲ ನಮಗೆ ಕಾಲ್ ಮಾಡಿ ಐದು ನಿಮಿಷದಲ್ಲಿ ಟ್ರೇಸ್ ಆಗಿದೆ ವಿಷಯ ಉಂಟು ಬಾಡಿ ಮೇಲೆ ಬರಲ್ಲ ಬರಲ್ಲ ಬಾಡಿ ಮೇಲೆ ಬರಲ್ಲ ನಮಗೆ ಒಂದು ಫೋನ್ ಬಂದ್ರೆ ಸಾಕು ಆ ಹೀಗೆ ಬನ್ನಿ ನಾವು ಕಾರು ಕೂಲರಿಂದ ತಣ್ಣೀರು ಬಾವಿಗೆ ಬಂದ್ರೆ ಗಾಡಿಯಲ್ಲಿ ಸಾಮಾನು ಇಡುವಾಗ ಅಲ್ಲಿ ಬಾಡಿ ಸಿಕ್ಕಿತ್ತು ಅವನಿಗೆ ಐನೂರು ರೂಪಾಯಿ ನಾವು ಕೊಡುದು ನಮ್ಮ ಖರ್ಚಲ್ಲಿ ನಾವು ಒಂದು ಶೇರ್ ಮಾಡಿ ನಾವು ಕೊಡುದು ಎಷ್ಟೋ ಲಾಸ್ ಆಗಿದೆ ನಮಗೆ ಲಾಸ್ ಆಗಿದ್ದು ಲೆಕ್ಕನೇ ಇಲ್ಲ ಏನ್ ಮಾಡುದು ನಮ್ದು ಒಂದು ಕೆಲಸ ನಾವು ಒಂದೇ ಮನಸ್ಸಲ್ಲಿ ಇದು ಮಾಡುದು ಯಾರಾದ್ರೂ ಒಬ್ಬ ಒಳ್ಳೆ ನೋಡಿ ನಮ್ಗೆ ಒಂದು ಕೆಲಸ ಕೊಡ್ತಾರೆ ಅಂತ ಒಂದು ಭರವಸೆ ಉಂಟು ಏನಂತ ಗ್ರೇಟ್ 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 ಸೋಷಿಯಲ್ ವರ್ಕರ್ಸ್ ನೀವು ಇಬ್ಬರು ಎಸ್ ವೀಕ್ಷಕರೇ ಈಗ ನಾವು ಮತ್ತೆ ಇನ್ನೊಂದೊಂದು ಬ್ರೇಕನ್ನು ತಗೋಳೋಣ ಇವ್ರ ಜೊತೆ ಮತ್ತೆ ಒಂದಷ್ಟು ಮಾತಾಡಬೇಕು ಇವ್ರು ಮಾಡ್ತಾ ಇರೋಂಥ ಸೋಷಿಯಲ್ ವರ್ಕ್ ಬಗ್ಗೆ ಏನು ಹೇಳೋದು ಇತ್ತೀಚೆಗಿನ ಎರಡು ಸೆನ್ಸೇಷನಲ್ ವಿಷಯಗಳು ಇದು ಒಂದು ರಾಜ್ ಇದು ಎರಡೂ ಕೂಡ ಭಾಸ್ಕರ್ ಶೆಟ್ಟಿ ಅವರ ಕೊಲೆ ಪ್ರಕರಣ ಮತ್ತು ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಈ ಶೂಟಿಂಗಿನ ಪ್ರಕರಣ ಎರಡೂ ಕೂಡ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿರುವಂತಹ ಈ ಎರಡೂ ಪ್ರಕರಣದಲ್ಲಿ ಇವರ ಪ್ರಮುಖ ಪಾತ್ರ ಇತ್ತು ಅಂದರೆ ಪೊಲೀಸರಿಗೆ ಸಹಾಯ ಮಾಡುವಂಥದ್ದು ಮತ್ತು ಇವತ್ತು ನೀವು ನೋಡಿದ್ರಿ ನಿನ್ನೆ ನಿನ್ನೆ ದಿನ ಪ್ರಾಯಶಃ ಅವರಿಬ್ಬರು ಸ್ನೇಹಿತರ ಮೃತದೇಹವನ್ನು ಬೆಂಗಳೂರಿನಲ್ಲಿ ಮೆರವಣಿಗೆ ಮೂಲಕ ತಗೊಂಡು ಹೋಗಿ ಅದನ್ನು ಅಂತಿಮ ಸಂಸ್ಕಾರ ಎಲ್ಲವೂ ಕೂಡ ಮಾಡಿದರು ಸೊ ಇವರು ಮತ್ತೆ ಮಂಗಳೂರಿಂದ ಬೆಂಗಳೂರಿಗೆ ಹೋಗಬೇಕಾಗಿ ಬಂತು ಆ ಬಾಡಿಯನ್ನು ಪತ್ತೆ ಹಚ್ಚೋದಕ್ಕೆ ಆ ನಿಟ್ಟಿನಲ್ಲಿ ಇವರ ಪಾತ್ರ ನಿಜಕ್ಕೂ ಶ್ಲಾಘನೀಯ ಈಗ ಮತ್ತೆ ಇನ್ನೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪ್ ಎ ಜಿಎಲ್ ಟ್ರೇಡ್ ಸೆಂಟರ್ ಪುத்தூர் ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮಂಗಳೂರು ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಎಸ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಈ ಹೊತ್ತಿನಲ್ಲಿ ನೋಡ್ತಾ ಇದ್ದೀರಿ ನೀವು ಪ್ರಾಣ ರಕ್ಷಕರು ಅಂತ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಒಂದಷ್ಟು ಮಂದಿ ಐದಾರು ಜನ ಸ್ನೇಹಿತರು ಇವರೆಲ್ಲರೂ ಕೂಡ ಬೀಚ್ ಬದಿನಲ್ಲಿ ಬಂದಂಥ ಪ್ರವಾಸಿಗರಿಗೆ ರಕ್ಷಣೆಯನ್ನು ಒದಗಿಸುವುದೇ ಇವರ ಕೆಲಸ ಇದು ದೊಡ್ಡ ಸಮಾಜ ಸೇವೆಯ ಕೆಲಸ ಇವತ್ತಲ್ಲಿ ಇವರು ನಮ್ಮ ಜೊತೆ ಇರುವಂಥ ಮುಖ್ಯ ಪ್ರಮುಖ ಅದೊಂದು ದೊಡ್ಡ ಕಾರಣ ಆದರೆ ಇನ್ನೊಂದು ಇತ್ತೀಚೆಗೆ ನಡೆದಂಥ ಎರಡು ಇನ್ಸಿಡೆಂಟ್ಗಳು ಉಡುಪಿಯಲ್ಲಿ ನಡೆದಂಥ ಭಾಸ್ಕರ್ ಶೆಟ್ಟಿಯವರ ಕೊಲೆ ಪ್ರಕರಣದಲ್ಲಿ ಐ ಡಿಗೆ ಬೇಕಾಗಿದ್ದಂಥದ್ದು ಕೊಲೆ ಮಾಡಿದ ನಂತರ ಅಲ್ಲಿಗೆ ನದಿಗೆ ಎಸ್ದಂಥ ಮೊಬೈಲ್ ಫೋನ್ ಮತ್ತೆ ರಾಡ್ ಮತ್ತು ಎಲ್ಬುಗಳು ಇವತ್ತೇನು ಎಲ್ಬುಗಳು ಸಿಕ್ಕಿದೆ ಅದು ಭಾಸ್ಕರ್ ಶೆಟ್ಟರದ್ದೇ ಅಂತಲೂ ಕೂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ ಕೋರ್ಟಿಗೆ ಆ ಎಲ್ಬುಗಳನ್ನು ಹುಡುಕಿ ಕೊಟ್ಟಿದ್ದು ಸಹಿತ ಇವರೇ ಮೊನ್ನೆ ಮಾಸಿಗುಡಿ ಚಲನಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಸಂದರ್ಭದಲ್ಲಿ ಅನಿಲ್ ಮತ್ತೆ ಉದಯ್ ಖ್ಯಾತ ನಟರು ಇಬ್ರು ಏನು ಬಿದ್ದು ಹೆಲಿಕಾಪ್ಟರ್ ನಿಂದ ಬಿದ್ದು ಪ್ರಾಣವನ್ನ ಕಲ್ಕೊಂಡ್ರು ಎರಡು ದಿನದ ನಂತರ ಅವರ ದೇಹ ಏನ್ ಸಿಕ್ಕಿತ್ತು ಅದನ್ನ ಪತ್ತೆ ಮಾಡೋದ್ರಲ್ಲೂ ಕೂಡ ಇವರದ್ದು ಪ್ರಮುಖ ಪಾತ್ರ ಈ ಹೊತ್ತಿನಲ್ಲಿ ಅವ್ರ ತಂಡದ ಪರವಾಗಿ ಅವರು ಇಡೀ ತಂಡನೇ ಇನ್ಫ್ಯಾಕ್ಟ್ ನಮ್ಮ ಇಲ್ಲಿ ಸ್ಟುಡಿಯೋದಲ್ಲಿದೆ ಆದ್ರೆ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಜಾವೇದ್ ಮತ್ತೆ ಮೊಹಮ್ಮದ್ ವಾಸಿಂ ಇಬ್ರು ಮಾತನಾಡ್ತಾರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ತುಂಬಾ ಕಷ್ಟ ಅಂತ ಅನ್ಸಿದ್ದು ತುಂಬಾ ಕಷ್ಟ ಅಂತ ಅನ್ಸಿದ್ದು ಇದು ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದಂತ ಒಂದು ಇನ್ಸಿಡೆಂಟ್ ಯಾವ್ದಿದೆ ಅಷ್ಟು ಅದು ಅದಾಗಿದ್ದು ಇದೇ ಇದೆ ಇವರದೇ ಅನಿಲ್ ಮತ್ತೆ ಹೋದ ಅಷ್ಟು ಬಾರಿ ಕಷ್ಟಪಟ್ಟಿದ್ದೇವೆ ಯಾಕೆ ಯಾಕೆಂದ್ರೆ ಅಷ್ಟು ನೀರು ಸಹ ಅಷ್ಟು ಡೀಪ್ ಸಹ ಕೋಲ್ಡ್ ಸಿಕ್ಕಾಪಟ್ಟೆ ಕೋಲ್ಡ್ ಸಿಕ್ಕಾಪಟ್ಟೆ ಕೋಲ್ಡ್ ಅಂದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ನಾವು ಫ್ರೀಜರ್ ಅಲ್ಲಿ ಬಂದ್ ಮಾಡಿ ಇಟ್ಟಿದ್ರೆ ಏನಾಗುತ್ತಿದೆ ನಮ್ಮ ಜೀವಕ್ಕೆ ಅಷ್ಟು ಕೋಲ್ಡ್ ಎನ್ ಪಿಟಿಯಲ್ಲಿ ಮರ ಬೀಳ್ತಾ ಇದೆ ಎನ್ ಎಂ ಪಿಟಿ ನಮ್ಮ ಫೋರ್ಟ್ ಅಲ್ಲಿ ಸಿಪ್ಪು ನಿಲ್ಲುವ ಸ್ಥಳದಲ್ಲಿ ನಾವು ಡ್ರೈವಿಂಗ್ ಮಾಡಿದೆ ನಮ್ಗೆ ಅಷ್ಟೇನೂ ಆಗಿಲ್ಲ ಬಟ್ ಅಲ್ಲಿ ನಾವು ಹಾಲ ನೋಡಿದ್ವಿ ಹಾಲ ನೋಡಿದ್ದು ಹುಡುಕಿ ಕೊಟ್ಟು ಹುಡುಕಿ ಕೊಟ್ಟ ನಂತರ ಅಲ್ಲಿ ಇದ್ದಂತ ಜನಗಳದ್ದು ಮತ್ತೆ ಅಲ್ಲಿ ವಿಜಯ್ ಎಲ್ಲ ಇದ್ರಲ್ಲ ಏನ್ ಹೇಳಿದ್ರು ಒಳ್ಳೆ ಪರವಾಗಿ ವಿಜಯ್ ಇದ್ರು ಸರ್ ಅಲ್ಲಿ ನಮ್ಮ ಪರವಾಗಿದ್ದು ಯಾಕೆಂದರೆ ಅವರ ನಮಗೆ ಎಷ್ಟೋ ಎಂಪ್ಲಾಯ್ಗಳು ಸರ್ಕಾರಿ ಸೌಕರ್ಯರು ಎಲ್ಲ ಇದ್ರು ಬಟ್ ಅವರಿಗೆ ಒಂದು ವಿಜಯ ಅವರಿಗೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬರಸಿದ್ದದ್ದು ನಮ್ಮ ಮೇಲೆ ಯಾಕೆಂದ್ರೆ ಅವರು ಮಾತು ಮಾತಿಗೆ ಹೇಳ್ತಾ ಇದ್ರು ಇವರ ಥರ ಇಲ್ಲಿ ನಾನು ನೋಡಿದಾಗ ಇಲ್ಲಿ ಇವರ ಥರ ಒಂದು ವರ್ಕ್ ಒಂದು ಹಾರ್ಡ್ ವರ್ಕ್ ಯಾರು ಯಾರಿಲ್ಲ ಅಂತ ಅವ್ರು ಹೇಳ್ತಿದ್ರು ಬಟ್ ನಾವು ಕೂಡ ಅವರಿಗೆ ಒಂದು ಆ ವೇದನೆಯಲ್ಲಿ ನಾವು ಕೂಡ ಅವ್ರಿಗೆ ಒಂದು ಸಾಥ್ ಕೊಟ್ಟರೆ ಕೊಟ್ಟರು ಯಾಕೆಂದರೆ ಆಗಿದೆಲ್ಲ ಆಗಿತ್ತು ಸರ್ ಬಟ್ ನೀವು ಟೆನ್ಷನ್ ಮಾಡಬೇಡಿ ಬಾಡಿ ನಾವು ಟ್ರೇಸ್ ಮಾಡಿ ಕೊಡ್ತೇವೆ ನಮಗೆ ಒಂದು ಪಿನ್ ಕೋಡ್ ಎಲ್ದಿ ಸ್ಪಾಟ್ ನಮಗೆ ಒಂದು ತೋರಿಸಿ ಪಿನ್ ಪಾಯಿಂಟ್ ಎಲ್ಲಿ ಅಂತ ಹೇಳಿ ಬಟ್ ಇನ್ಸಿಡೆಂಟ್ ಆದ ಸ್ಥಳ ನೀವು ಜೂಮ್ ಅಲ್ಲಿ ತೋರಿಸ್ಬೇಡಿ ಒಂದು ಅಲ್ಲಿ ಸ್ಪಾಟ್ ತೋರಿಸ್ತೀರ ನೀವು ಈಗಲೇ ಒಂದು ಒಂದು ಐದು ಆರು ಸಿಲಿಂಡರ್ ಮುಗಿದಿದೆ ಸರ್ ಅಲ್ಲಿ ಆರು ಸಿಲಿಂಡರ್ ಮುಗಿದಿದೆ ಅದು ಕಮ್ಮಿಯಲ್ಲಿ ಒಂದು ಸಿಲಿಂಡರ್ ಅಲ್ಲಿ ಎಷ್ಟು ಗಂಟೆ ಡ್ರೈವಿಂಗ್ ಮಾಡಿದ್ರೆ ನಮಗೆ ಗೊತ್ತು ಮೂರು ನಾಲ್ಕು ಗಂಟೆ ಎಲ್ಲಿ ಕೂಡ ನಾವು ಅಷ್ಟು ಸಿಲಿಂಡರ್ ನಮ್ದು ಇನ್ಸಿಡೆಂಟ್ ಅಲ್ಲಿ ಖಾಲಿ ಆಗ್ಲಿಲ್ಲ ಸ್ವಿಮ್ಮಿಂಗ್ ಕಲ್ತಿದ್ಯಾವ್ರೆ ನಾವು ಚಿಕ್ಕಂದಿರುವಾಗ ಸ್ವಿಮ್ಮಿಂಗ್ ಕಲ್ತ ಚಿಕ್ಕನ್ ಚಿಲ್ಲಿ ಸಣ್ಣದಲ್ಲಿ ಸಣ್ಣದಲ್ಲಿ ಇರುವಾಗ ನಾವು ಇದೆ ಸ್ವಿಮ್ಮಿಂಗ್ ಅಲ್ಲಿ ಇದು ಮಾಡಿದ್ದೆ ನೀರಿನಲ್ಲಿ ಆಟ ಆಡಿ ಆಟ ಆಡಿ ಆಟ ಆಡಿ ಹೀಗೆ ಸ್ವಿಮ್ಮಿಂಗ್ ಅಲ್ಲಿ ನೀವೇ ಕಲ್ತಿದ್ದು ಸರ್ ಅದೇ ಸರ್ ಎಲ್ಲ ಸೇಮ್ ಸರ್ ಓ ನೋಡಿ ಯಾವುದೇ ಕೆಲಸವನ್ನು ಮಾಡಿದಾಗ ನೀವು ಇದನ್ನು ಇಷ್ಟಪಟ್ಟು ಮಾಡೋದು ಇಲ್ಲದೇ ಇದ್ರೆ ನೀವು ಮಾಡೋ ಮಾಡೋದಿಲ್ಲ ಆದರೆ ಈ ಥರದ ಕೆಲಸ ಮಾಡೋದು ಇದೆಲ್ಲ ಯಾಕೆ ಇದೆಲ್ಲ ಬೇಡ ಇದೆಲ್ಲ ಬಿಟ್ಟು ಬಿಡುವ ಅಂತ ಅನಿಸ್ಲಿಲ್ವಾ ಅನ್ಸ್ತದೆ ಸರ್ ಅನ್ಸುತ್ತೆ ನಾವು ಯಾವ್ ಹೋಗಿ ಬರುವಾಗ ನಾವ್ ಹೇಳೋದು ಸರ್ ಇದು ಲಾಸ್ಟ್ ಇದು ಲಾಸ್ಟ್ ಅಂತ ಅಷ್ಟುವರೆ ಮಾಡಿದೆ ನೂರಕ್ಕಿಂತ ಮೊದಲು ನಾಲ್ಕರಲ್ಲಿ ನಾವು ಇದು ಲಾಸ್ಟ್ ಇದು ಲಾಸ್ಟ್ ಏನು ಕೂಡ ನಾವು ಇದೇ ಹೇಳೋದು ಮೊನ್ನೆ ಕೂಡ ಇರೋದು ಅಷ್ಟೇ ಮೊನ್ನೆ ಕೂಡ ಅದೊಂದು ಮನಸ್ಸಲ್ಲಿ ಒಂದು ಇದಿಲ್ಲ ಸರ್ ಇದು ಇಲ್ಲ ನಮ್ಗೆ ಅದೊಂದು ಮತ್ತೆ ಒಂದು ಬರುವಾಗ ಏನೋ ಒಂದು ಮನಸ್ಸು ಒಂದು ಕಾಲ್ ಬಂದ್ರೆ ಸಾಕು ನಮ್ಗೆ ಹೀಗೆ ನೀರಿಗೆ ಬಿದ್ದರೆ ಬಿದ್ದಿದ್ದಾರೆ ಬಿದ್ದಿದ್ದ ನಾವು ನಾವೇ ಮಾತಾಡ್ತೇವೆ ನಮ್ಗೆ ಏನಾಗುತ್ತೆ ನಾವೇ ಹೇಳ್ತೇವೆ ನಮ್ಗೆ ಏನಾಗ್ತಿದೆ ನಮ್ಗೆ ಗೊತ್ತಿಲ್ಲ ಫಸ್ಟ್ ಯಾರು ನೀರಿಗೆ ಬಿದ್ದರೆ ಅದನ್ನು ನಾವು ಇದು ಮಾಡಿ ನಮಗೆ ಟೆನ್ಷನ್ ಆಗಿ ಹೋಗ್ತದೆ ಮತ್ತೆ ನಾವ್ ಬಂದು ಹೇಳ್ತೇವೆ ಬೇಡ ನಮ್ಗೆ ಇದು ಕೆಲಸನೇ ಬೇಡ ನಮ್ಗೆ ಇದು ಇದೇ ಲಾಸ್ಟ್ ಮಾಡುವ ಅಂತ ಆಮೇಲೆ ಒಂದು ಒಂದು ಕಾಲ್ ಬಂದ್ರೆ ಸಾಕು ಒಬ್ಬ ನೀರಿ ಬಿದ್ದ ನಮ್ಗೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ ನಾವ್ ಎಲ್ಲಿದ್ದರೂ ಕೂಡ ಎಲ್ಲಿದ್ದರೂ ಸಹ ಒಂದಾಗ್ತೀವಿ ನಾವು ಅವ್ನು ಪಡುಗು ಜಾಕಿದ್ರು ಇದ್ರು ಒಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ ಅರ್ಧ ಗಂಟೆಯಲ್ಲಿ ಬರ್ತಾನೆ ಎಲ್ಲಿ ಸಹ ಎಲ್ಲಿ ಎಲ್ಲಿ ಹೋದ್ರು ಸಹ ಅರ್ಧ ಗಂಟೆ ನಮ್ಮ ಒಂದು ಇದು ಮಾಡಿ ಹೋಗ್ತೇವೆ ನಾವು ಅದೇನು ಗೊತ್ತಿಲ್ಲ ಓಕೆ ಓಕೆ ರೈಟ್ ಆ ಬೋಟಿನ ಕತೆ ಹೇಳಿದ್ರೆ ಬೋಟಿನ ಕತೆ ಹೇಳಿದ್ರೆ ಇಲ್ಲಿ ತನಕ ನೀವು ತಣ್ಣೀರು ಬಾವಿ ತಣ್ಣೀರು ಬಾವಿ ಆದರೂ ಕೂಡ ಬೇರೆ ಬೇರೆ ಕಡೆ ಹೋದಂಥ ಜಾಗಗಳು ಯಾವ್ದು ಯಾವುದು ರೆಸ್ಕ್ಯೂ ಮಾಡೋದಕ್ಕೆ ಶಿವಮೊಗ್ಗ ಮಂಡ್ಯ ಹಾಸನದಲ್ಲಿ ಒಂದು ಮೂರ್ನಾಲ್ಕು ಸಲ ಹೋಗಿದ್ದೆವು ಹಾಸನ ಕಡೆ ಮತ್ತೆ ಶಿವಮೊಗ್ಗ ಮಂಡ್ಯ ತೀರ್ಥಹಳ್ಳಿ ಮತ್ತೆ ಬ್ಯಾಂಗ್ಳೂರ್ ಎಷ್ಟುವರೆಗೆ ಹೋಗ್ಲಿಲ್ಲ ಇದು ಬ್ಯಾಂಗ್ಳೂರ್ ಕೂಡ ಹೋಗಿದ್ದೆ ಮತ್ತೆ ಲೋಕಲ್ ಅಲ್ಲಿ ಉಪ್ಪಿನಂಗಡಿ ಕಡಬ ಪುತ್ತೂರು ಬಜ್ಪೆ ಕುದು ಅಲ್ಲಿ ಕಲಸ ಕುದ್ರ ಮುಖ ಎಲ್ಲ ಜಾಗ ಕೆಲವು ಸ್ಥಳ ನಮ್ಗೆ ಮರ್ತೋಗಿದೆ ಸರ್ ಸುಳ್ಯ ಸುಲ್ಯಾ ಹೋಗಿದೆ ಕೇರಳ ಕೂಡ ಹೋಗಿ ಒಂದು ಬಾಡಿ ಟ್ರೆಸ್ ಮಾಡಿ ಕೊಟ್ಟಿದ್ದೀವಿ ಯಾವ ಸ್ಥಳ ಎಲ್ಲಿ ಅಂತ ಜ್ಞಾಪಕ ಇಲ್ಲ ಬಟ್ ಡಿಟೇಲ್ಸ್ ಎಲ್ಲ ಉಂಟು ಎಲ್ಲ ಠಾಣೆದು ದೃಢಪತ್ರಿಕೆ ಉಂಟು ಸರ್ ನಾವು ಹೋದ ಕೆಲಸ ಮಾಡಿದ್ರೆ ನಾವು ದೃಢಪತ್ರಿಕೆ ಅಷ್ಟೇ ಬಟ್ ಬೇರೆ ಏನು ನಾವು ಇದು ಮಾಡಲ್ಲ ಇವರಿಗೆ ಬಂದಂತ ಒಂದಷ್ಟು ಸನ್ಮಾನ ಪತ್ರಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ ಬೇರೆ ಬೇರೆ ಕಡೆಯಿಂದ ಇವ್ರು ಕೊಟ್ಟಂತ ಕೆಲವು ಸರ್ಕಾರಕ್ಕೆ ಕೊಟ್ಟಂತ ಕೆಲವು ಮನವಿಗಳು ಜೊತೆಗೆ ಬಂದಂತ ಸನ್ಮಾನ ಪತ್ರಗಳು ಅದು ಇದು ಅಂತೆಲ್ಲ ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ ಅದರ ಜೊತೆಗೆ ಇವರ ಮುಖ್ಯ ಒಂದು ಏನು ಸರ್ಕಾರದ ಮುಂದೆ ಮನವಿ ಇರುವಂತದ್ದು ಒಂದು ಉಪ್ಪಿನಂಗಡಿ ತಣ್ಣೀರು ಬಾವಿ ಯುವಕರ ಸಾಹಸಕ್ಕೆ ಮೆಚ್ಚುಗೆ ಅಂತ ನದಿಗೆ ಹಾರಿ ಬಾಲಕಿ ಯುವತಿ ಆತ್ಮಹತ್ಯೆ ನೀರು ಪಾಲಾಗಿದ್ದ ಕಾರ್ಕಳದ ಯುವಕನ ಶವ ಪತ್ತೆ ಎಸ್ ನದಿಯಲ್ಲಿ ಮುಳುಗಿದ್ದ ಯುವಕನ ಶವ ಪತ್ತೆ ಇದನ್ನು ಮತ್ತೆ ಇನ್ನೊಂದು ದಿನಪತ್ರಿಕೆಯಲ್ಲಿ ಬಂದಂಥದ್ದು ನೀರು ಪಾಲಾಗಿದ್ದ ಕಾರ್ಕಳದ ಯುವಕನ ಶವ ಪತ್ತೆ ಎಸ್ ಇದೆಲ್ಲವೂ ಕೂಡ ಮಾಡಿರುವಂಥದ್ದು ಇವರ ತಂಡವೇ ಅಭಿನಂದನಾ ಪತ್ರ ಇವರಿಗೆ ಕೊಲ್ಯ ಶ್ರೀಗಳ ಭಾವಚಿತ್ರದಲ್ಲಿ ಮೇಲೆ ನೋಡ್ತಾ ಇದ್ದೀವಿ ಜಿಲ್ಲಾ ಗೃಹ ರಕ್ಷಕ ಕಾರ್ಯಾಲಯ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರು ಕೊಟ್ಟಂತ ಒಂದು ಪ್ರಶಂಸನಾ ಪತ್ರವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಅಹ್ ಯಾರು ಟ್ರೈನ್ಡ್ ಅಲ್ಲ ತಮ್ಮನ್ನು ತಾವೇ ಟ್ರೈನ್ ಮಾಡಿಕೊಂಡು ಇವರು ಫೀಲ್ಡ್ ಇಳಿಯುವಂಥವ್ರು ಎಸ್ ಉರ್ವ ಮಾರಿಯಮ್ಮ ದೇವಸ್ಥಾನದಲ್ಲಿ ಸಾಹಸ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಸಾದಿಕ್ ಅನ್ನೋರಿಗೆ ಇವ್ರ ತಂಡದ ಸಾದಿಕ್ ಬಾವಿ ಬಳಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಪ್ಲೀಸ್ ಸಾದಿಕ್ ಮಂಗ್ಳು ಎಸ್ ಬಾವಿ ಬಳಿ ಸಮುದ್ರದಲ್ಲಿ ಮುಳುಗಿದಂತಹ ಇಪ್ಪತ್ತೊಂದು ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಾ ಎಲ್ಲ ಬಟ್ನೇ ವಾದಲ್ಲಿ ಎಸ್ ಎಸ್ ಇಪ್ಪತ್ತೊಂದು ಮತ್ತು ಮುಂದೇನಿದೆ ಓಕೆ ಮಾಡಿದಂಥ ಸಾಧಿಕ್ ಅವರಿಗೆ ಸಾಹಸ ರತ್ನ ಪ್ರಶಸ್ತಿಯನ್ನು ನೀಡಿ ಓಹೋ ಹೋ ಹೋ ನಾವಿಕರ ಇಪ್ಪತ್ತೊಂದು ನಾವಿಕರ ಪ್ರಾಣರಕ್ಷಣೆಯನ್ನು ಮಾಡಿದಂಥ ಶ್ರೀ ಸಾದಿಕ್ ಅವರಿಗೆ ಸಾಹಸರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಗೋಪಾಲಕೃಷ್ಣ ಸುವರ್ಣ ಬೋಳೂರು ಆಡಳಿತ ಮುಕ್ತೇಶ್ವರರು ಉರುವ ಮಾರಿಯಮ್ಮ ದೇವಸ್ಥಾನ ಎಸ್ ನಂತರ ಮುಂದಕ್ಕೆ ಹೋಗೋಣ ಇದು ಮೋಸ್ಟ್ಲಿ ಸರ್ಕಾರದಿಂದ ಬಂದಂಥದ್ದು ಪ್ರಶಂಸನಾ ಪತ್ರ ಅಂತ ಅನಿಸ್ತದೆ ಎಂಬ್ಲೆಮ್ ಮೇಲ್ಗಡೆ ನೋಡಿದ್ರೆ ಹಾಗೆ ಇದೆ ಸಾದಿಕ್ ಮಂಗಳೂರು ಎಸ್ ಇವರು ಕೂಡ ಸಾದಿಕ್ ಮಂಗಳೂರು ಲೈಫ್ ಸೇವರ್ ಸರ್ಟಿಫಿಕೇಟ್ ಇವರು ತಂಡದ ಒಬ್ಬ ಪ್ರಮುಖ ಸದಸ್ಯ ಇವರು ಸಾದಿಕ್ ಅವರ ಭಾವಚಿತ್ರವನ್ನು ಅಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ ಅವರು ಅಂದರೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಪರವಾಗಿ ಅವ್ರ ಸ್ನೇಹಿತರಿಬ್ಬರು ಇಬ್ರು ಇದ್ದಾರೆ ಇವರೆಲ್ಲ ಜೊತೆಗೆ ಕೆಲಸ ಮಾಡ್ತಾರೆ ಹಾಗಾಗಿ ಯಾರು ಮಾತಾಡಿದ್ರು ಒಂದೇ ಅವ್ರು ಮಾತಾಡಲಿ ಅಂತ ಅವ್ರ ಮಾತನ್ನು ಅವರು ಅವ್ರು ಹೇಳಿದರು ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಇವರು ಇಷ್ಟು ಇವರಿಗೆ ಸಿಕ್ಕಂಥ ಕೆಲವು ಸರ್ಟಿಫಿಕೇಟ್ಸು ಮತ್ತು ಪ್ರಶಂಸನಾ ಪತ್ರವನ್ನು ನೀವು ಗಮನಿಸ್ತಾ ಇದ್ರಿ ಎಸ್ ಖಂಡಿತ ಓಕೆ ಸಾಕಷ್ಟು ಮಾತಾಡಿದ್ವಿ ಈಗ ಹೇಳಿ ಕೊನೆಯದಾಗಿ ಈಗ ನಿಮ್ಮ ರಿಕ್ವೆಸ್ಟ್ ಸರ್ಕಾರದ ಮುಂದೆ ಏನು ಅಂತ ಏನಿದ್ರು ಸರ್ ಎಲ್ಲ ನಮ್ಮ ಮಾನ್ಯ ಕಾರ್ಪೊರೇಟ್ರಾದ ಹಯಾಜ್ನ ಅವರು ಗುರ್ತಿಸುವ ಮಾಡ್ತಾ ಇದ್ದೇನೆ ಈ ಮಾಡಿದ ಒಂದು ಇನ್ಸಿಡೆಂಟ್ ಈ ಮಾಸ್ತಿ ಗುಡಿ ಚಿತ್ರದ ಒಂದು ಮಾಡಿದ ಒಂದು ಒಂದು ಖುಷಿಯಾಗಿದೆ ಸರ್ ಕಡೆ ಒಂದು ಹೋಗಿ ಬೆಂಗಳೂರಲ್ಲಿ ಅಷ್ಟು ಜನ ಇದ್ದು ಮಂಗಳೂರು ಕಡೆ ಒಂದು ಐದು ಜನದೊಂದು ತಂಡ ಹೋಗಿ ಕಾರ್ಯಾಚರಣೆ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಖುಷಿಯಾಗಿದೆ ಇದರಿಂದ ಎಲ್ಲರೂ ಈಗ ಒಂದು ನಮ್ಮ ಒಂದು ಕೆಲಸ ನೋಡಿ ಒಂದು ಎಲ್ಲರೂ ಪುತ್ತೂರು ಕಡೆಯಿಂದ ಕೂಡ ಉಪ್ಪಿನಂಗಡಿ ಕಡೆಯಿಂದ ಎಲ್ಲರಿಗೂ ಅವ್ರಿಗೆ ಕೂಡ ನಾವ್ ಎಲ್ಲೆಲ್ಲಾ ಬಾಡಿ ಟೆಸ್ಟ್ ಮಾಡಿದ್ದೇವೆ ಅವ್ರೆಲ್ಲಾರು ನಮ್ಗೆ ಒಂದೊಂದು ಒಂದು ಇದು ಕೊಟ್ಟಿದ್ದಾರೆ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ನಾವು ನಿಮ್ಗೆ ಸಪೋರ್ಟ್ ಯಾವಾಗ್ಲು ಉಂಟು ಅಂತ ತುಂಬಾ ಪಬ್ಲಿಕ್ ಸರ್ ನಮ್ಮ ಹಿಂದೆ

ಓಕೆ ಓಕೆ ಎಲ್ಲಾ ಕಡೆ ಹೋಗಿ ಏನೋ ಸಿಕ್ಕದ ಬಾಡಿ ಅಂದ್ರೆ ತಾಯಿ ಅಂದಿರೋ ಅವ್ರಿಗೆ ಅಲ್ಲ ಸರ್ ಒಂದು ಬಾಡಿ ಸಾಯ್ದು ಒಂದೇ ನಮ್ದು ಬಾಡಿ ಸಿಕ್ಕದು ಒಂದು ಇದೇ ಅಲ್ಲ ಸರ್ ಬಟ್ ಒಂದು ಅಲ್ಲಿ ನಿಮಗೆ ಒಂದು ಗಟ್ಟಿ ಮನ್ಸು ಕೂಡ ಬೇಕು ಆಕ್ಚುಲಿ ನೀವು ಎಂತ ರಿಸ್ಕಿ ಜಾಬ್ ಮಾಡ್ತಿದ್ದೀರಾ ಅಂತಂದ್ರೆ ಅದೇ ಒಂದು ನೀವು ರಿಸ್ಕ್ ಅಲ್ಲಿ ಇರ್ತೀರಿ ಮತ್ತೆ ನೀವು ಇಳಿದಾಗ ನೀವೇನೋ ವಾಪಸ್ ಬಾಡಿ ತರ್ತೀರಿ ಅಂತ ಒಂದು ಹಿಂದೆ ನಿಂತವರೆಲ್ಲ ಕೂಡ ಒಂದು ಕಾಯ್ತಾ ಇರ್ತಾರೆ ಎರಡು ಮೂರನೇದ ಏನಂತಂದ್ರೆ ಆ ದುಃಖ ಅಲ್ಲಿ ಆ ಮನೆಯವರು ಮತ್ತೆ ಸ್ನೇಹಿತರೆಲ್ಲ ನಿಂತ ದುಃಖ ಪಡ್ತಾ ಇರ್ತಾರಲ್ಲ ಅದನ್ನ ನೋಡಿ ಮತ್ತೆ ನೀವು ರಿಸ್ಕ್ ತಗೊಂಡು ಇಳಿಬೇಕಲ್ಲ ಅದೇ ನಮ್ಗೆ ಒಂದು ದೊಡ್ಡ ಇದಾಗುತ್ತೆ ಸರ್ ಒಬ್ಬರು ರೋದನ ಕೇಳುವಾಗ ನಮಗೆ ಆಗೋದಿಲ್ಲ ಒಬ್ಬರ ಒಂದು ನೋವು ನೋಡಿ ನಮಗೆ ನಿಲ್ಲುವಂತ ವ್ಯಕ್ತಿ ನಾವಲ್ಲ ನಾವು ಈ ಐದು ಜನರು ಯಾರು ಅಲ್ಲ ನಮಗೆ ಒಬ್ಬರ ನೋವನ್ನು ಅದು ಹಂಚುವಂಥ ಒಂದು ನಮ್ದು ಒಂದು ಮನೋಭಾವನೆ ಸರ್ ಒಬ್ಬರು ನೋಡಿ ನಿಲ್ಲುವ ಒಂದು ಯಾರಿಗೂ ಅದ್ರ ಒಂದು ಸಮಸ್ಯೆ ಹೋಗಿ ನಾವು ಹೆಗಲ್ ಕೊಡುವವರು ಹಾಗೆ ಎಲ್ಲ ರೀತಿಯಲ್ಲಿ ಸರ್ ಒಂದು ಮೊನ್ನೆ ಕೂಡ ಒಬ್ಬ ಒಂದು ಒಂದು ಬಿಜಾಪುರದ ಬಂದು ಸತ್ತು ತಿರ್ಕೊಂಡದ ಅವರೊಂದು ತಾಯಿ ಮತ್ತು ಒಂದು ಮಗಳಿದ್ರು ಅವನು ಬಾಡಿ ತೆಗಿಲಿಕ್ಕೆ ಯಾರ ಹಣ ಇರಲ್ಲ ಆಗ ನಮ್ಮ ಒಂದು ಠಾಣೆ ಎಸ್ ಆಗಿ ಒಂದು ಯೋಗಿ ಸರ್ ಅಂತ ಇದ್ರು ಅವರು ನಮಗೆ ಒಳ್ಳೆ ಒಂದು ಅಭಿಪ್ರಾಯ ಕೊಟ್ಟರು ಅವನಿಗೆ ಬಾಡಿಯನ್ನು ಮೇಲೆ ಒನೆಯಲ್ಲಿ ಸತ್ತು ಆ ಬಾಡಿಯನ್ನು ಅವರಿಗೆ ಕೊಂಡೊಯ್ದಿಲ್ಲ ಅವ್ರು ಹೇಳಿದರು ಇಲ್ಲಿಗೆ ಬಾಡಿ ತರಿಸಿ ನಾನು ಅದನ್ನು ಇದು ಮಾಡಿ ಅಂತ ಅದಕ್ಕೆ ನಾವು ಮತ್ತು ನಮ್ಮ ತಂಡದವರೆಲ್ಲ ಬಂದು ಅಲ್ಲಿ ಎಲ್ಲ ನಮ್ಮ ಹತ್ರ ಏನಿಲ್ಲ ಬಟ್ ಅಲ್ಲಿ ನಾವು ಬಂದ ಕೂಡಲೇ ಏ ನಾವು ಈಗೀಗೆ ಸಮಸ್ಯೆ ಇಲ್ವಾಗ ಎಲ್ಲ ಊರವರು ಬಂದು ಸಹಕರಿಸಿ ನಮಗೆ ಕಸ್ಬೆ ಬೆಂಗರೆ ಆಗಲಿ ಅಲ್ಲಿ ಇಲ್ಲೆಲ್ಲ ಬಂದು ಸಹಕರಿಸಿ ಒಂದು ನೂರು ಇನ್ನೂರು ಕೊಟ್ಟು ಒಂದು ಆರು ಏಳು ಸಾವಿರ ರೂಪಾಯಿ ಡೊನೇಷನ್ ಮಾಡಿ ಒಳ್ಳೆ ರೀತಿಯ ಅಂತಿಮ ಸಂಸ್ಕಾರ ಇಂಥಲ್ಲ ಮಾಡಿದೆವು ಹೀಗೆ ಎಷ್ಟೋ ಮಂದಿಗೆ ಏನಾದರೂ ಆದರೂ ನಾವು ಅದಕ್ಕೆ ಜೊತೆ ಕೂಡಿ ಅದನ್ನು ಎಲ್ಲ ಎಂತ ಇದೆ ಅಂತ ಕೆಲಸ ನಮ್ದಲ್ಲ ನಾವು ಟೋಟಲಿ ಸೋಸಲ್ ವರ್ಕ್ ಎಂತ ಕೂಡ ಮಾಡಿಬಿಡ್ತೇವೆ ಸರ್ ಯಾರಿಗೆ ಏನಾದ್ರೂ ಮೊನ್ನೆ ಕೂಡ ಒಂದು ಒಬ್ಬರಿಗೆ ಒಂದು ಹುಷಾರಿಲ್ಲ ಅಂತ ಹೇಳಿದೆ ಒಂದು ಐದು ಆರು ಸಾವಿರ ರೂಪಾಯಿ ಅಲ್ಲಿ ಸ್ಪಾಟ್ ಅಲ್ಲಿ ನಾವು ಓಕೆ ರೈಟ್ ಓಕೆ ಜಾವೇದ್ ಅವರೇ ತುಂಬಾ ಥ್ಯಾಂಕ್ಸ್ ಈ ಹೊತ್ನಲ್ಲಿ ನೀವೆಲ್ಲರೂ ನಮ್ಮ ಜೊತೆ ನಮ್ಮ ಉಡುಪಿಗೆ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಷಯವನ್ನು ಹಂಚ್ಕೊಂಡ್ರೆ ನೋಡಿ ನಿಮ್ಮ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ನೀವು ಬಂದು ಹೇಳ್ಕೊಂಡಿದ್ರಿಂದ ನಮಗೆ ಗೊತ್ತಾಯ್ತು ಈ ಕಾರ್ಯಕ್ರಮ ಎಷ್ಟೋ ಜನ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಗೊತ್ತಾಯ್ತು ನೀವು ಮಾಡ್ತಾ ಇರುವಂಥ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಈ ಕಾರ್ಯಕ್ರಮವನ್ನು ನೋಡಿ ಸರ್ಕಾರದವ್ರು ಯಾರಾದ್ರೂ ಮುಂದೆ ಬಂದು ನಿಮಗೆ ಏನಾದರೂ ಒಂದು ಒಳ್ಳೆ ಇದು ಕೊಟ್ಟರೆ ನಾವು ಮಾಡಿದ ಕಾರ್ಯಕ್ರಮ ಸಾರ್ಥಕ ಥ್ಯಾಂಕ್ ಯು ವೆರಿ ಮಚ್ ಯು ವಾಸಿಮ್ ಅವರೇ ತುಂಬಾ ನಮಸ್ಕಾರ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಇದಿಷ್ಟೇ ತುಂಬಾ ತುಂಬಾ ಧನ್ಯವಾದಗಳು ಇವ್ರು ಮಾಡಿದಂಥ ಕೆಲಸ ನಮ್ಮ ಇಡೀ ವಾಹಿನಿ ಮತ್ತು ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಅವರಿಗೊಂದು ದೊಡ್ಡ ಶ್ಲಾಘನೆಯನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಿಮ್ಮ ಮುಂದಿನ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಸ್ಪಂದನ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ